ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಮಾತಾಡಿದೆ ಸೊ ಅದನ್ನು ಖಂಡಿತ ಕಂಟಿನ್ಯೂ ಮಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಹಣಕಾಸಿನಲ್ಲಿ ಬರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ಒಂದಷ್ಟು ಅಪ್ಸ್ಟ್ರಗಲ್ಸನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಮುಂದುವರಿದ್ದಕ್ಕಿಂತಲೂ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೆ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಗೊತ್ತಾಯ್ತೀವಿ ಓಕೆ ಹಾಗಾದರೆ ನಾನು ಹೇಳಿದರೆ ನಿಮಗೆ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟ ಅಲ್ವಾ ನಿನ್ನೆ ಸಂಚಿಕೆಗೆ ಹೇಳಿದೆ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದು ರೈಟ್ ಹಾಗಾದರೆ ಕನ್ಯಾ ಲಗ್ನದವರಿಗೆ ನೈಋತ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡೋದ್ರಿಂದ ಅಲ್ವಾ ನೈಋತ್ಯ ಭಾಗ ವಿಶೇಷ ರೀತಿ ನೈಋತ್ಯ ಭಾಗ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಯಾವುದೇ ಹಣಕಾಸಿನ ವಿಚಾರದಲ್ಲಿ ಅವರಿಗೆ ಒಂದು ಅದರಲ್ಲಿ ಸ್ಟೆಬಿಲಿಟಿ ಬೇಕು ಹಣಕಾಸಿನ ವಿಚಾರ ಬೇಕು ಅಭಿವೃದ್ಧಿ ಆಗಬೇಕು ಬರಬೇಕು ಅಂದಾಗ ನೈಋತ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಟ್ರೈ ಮಾಡಿ ನೋಡಿ ನೋಡ ಯಾವ ರೀತಿ ರಿಸಲ್ಟ್ ಬರದೆ ನೀವು ಇದ್ದೀರಿ ನಾನು ಇದ್ದೀನಿ ನೋಡ್ಕೊಳ್ಳಿ ನೀವು ಹೌದಾ ಅಲ್ವಾ ಅಂತ ಅಲ್ವಾ ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ಕೊಳ್ಳಿ ಬರೀ ಒಂದು ದಿವಸ ಮಾಡಿ ಬಿಡಬೇಡಿ ಯಾವತ್ತಿದ್ರೂ ಕೂಡ ನೀವು ಹಣಕಾಸಿನ ವಿಚಾರ ಮಾತಾಡಬೇಕು ಕೂಡಲೇ ನೆನಪಾಗಬೇಕು ನಿಮಗೆ ಯಾರೋ ಹಣಕಾಸು ಕೊಡಲಿಕ್ಕೆ ಉಂಟು ಅಥವಾ ಯಾವುದೇ ವ್ಯವಹಾರದ ಬಗ್ಗೆ ಮಾತಾಡಬೇಕು ಅಲ್ವಾ ಏನೋ ಒಂದು ಮನೆ ಮಾರೋದ್ರ ಬಗ್ಗೆ ವ್ಯವಹಾರದ ಬಗ್ಗೆ ಹಣಕಾಸಿನ ಬಗ್ಗೆ ಯಾವುದೇ ಬಿಸ್ನೆಸ್ ಬಗ್ಗೆ ಮಾತಾಡಬೇಕಾದ್ರೆ ನೈಋತ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿ ಕನ್ಯಾ ಲಗ್ನದವರು ವಿಶೇಷ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ಲಿಂದ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ನಿಮಗೆ ಬಹಳ ಫೇವರಬಲ್ದ ರಿಸಲ್ಟನ್ನೇ ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಕೊಟ್ಟೆ ಕೊಡ್ತೀವಿ ಯಾರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಳ್ಬೇಕು ನಿಮ್ಮ ಪಾರ್ಟ್ನರ್ ಜೊತೆಗೆ ಅಲ್ವಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಅವ್ರ ಜೊತೆಗೆ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಒಂದು ಒಳ್ಳೆ ರಿಲೇಷನ್ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿಕೊಂಡು ಕೂಡ ಏನಾಗುತ್ತೆ ಹಣಕಾಸಿನಲ್ಲಿ ಬರ್ತಕ್ಕಂಥ ಒಂದಷ್ಟು ಅಪ್ಸ್ಟಾಕ್ ಹಲ್ಸನ್ನು ದೂರ ಮಾಡಿಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ರೈಟ್ ತಾನೆ ಓಕೆನಾ ನೆಕ್ಸ್ಟ್ ಬಂದುಬೇಣ ತುಲಾ ಲಗ್ನ ರೈಟ ತುಲಾ ಲಗ್ನ ಇಲ್ಲಿ ವೃಷ್ಟಿಕ ರಾಶಿ ಓಕೆ ತುಲಾ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಬಂದಿರುತ್ತೆ ಓಕೆನಾ ತುಲಾಲಗ್ನ ಓಕೆ ಮೊದಲೇ ತುಲಾಲಗ್ನ ಜಾತಕ ರೈಟಾ ತುಲಾ ಲಗ್ನ ತುಲಾಲಗ್ನ ಜಾತಕ ಅಂದ್ರೆ ಏನು ತುಲಾ ಲಗ್ನ ಜಾತಕ ಅಂದಾಗ ಅದು ವಿಶೇಷವಾಗಿ ಎಲ್ಲ ಜೀವನದ ಎಲ್ಲ ಮಜಲುಗಳಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತ ಉಂಟು ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾ ನೀವು ರೈಟಾ ನಿಮಗೆ ಕ ಪರಿಶಾನ ಅಂತೂ ಆಗುತ್ತೆ ತೊಂದರೆ ಅಂತ ಆಗುತ್ತೆ ರೈಟ್ ತಾನೆ ಎಲ್ಲ ರೀತಿಯಲ್ಲಿ ಕೂಡ ಬ್ಯಾಲೆನ್ಸ್ ಅಂತೂ ನೀವು ಮಾಡ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳ್ತೀನಿ ಹಾಗಾದರೆ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಬರ್ಕತ್ತಾಗಬೇಕಾದ್ರೂ ಕೂಡ ಇವರು ಕೂಡ ನೈಋತ್ಯ ಅಥವಾ ಸೌತ್ ಆಫ್ ಸೌತ್ ವೆಸ್ಟ್ ಈ ಪಾಟ್ ಓಕೆ ಈ ಪಾಟ್ ದಕ್ಷಿಣ ಮತ್ತು ಮಧ್ಯ ಮಧ್ಯಭಾಗ ಸೌತ್ ಆಫ್ ಸೌತ್ ವೇಸ್ಟ್ ಈ ಪಾರ್ಟಿಗೆ ಮುಖ ಮಾಡಿ ನೀವು ಮಾತಾಡಿದಾಗ ಆ ಪಾಟಿಗೆ ಮುಖ ಮಾಡಿ ನೀವು ಮಾತಾಡಿದಾಗ ತೀಜೋರಿಯನ್ನಲ್ಲೇ ಇಟ್ಟುಕೊಂಡಾಗ ಇದರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸ್ಟಕಲ್ಸ್ ಏನುಂಟು ಅದು ಪಕ್ಕಾ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿದ್ರೆ ನೈ ಪಶ್ಚಿಮ ಅಂದರೆ ದಕ್ಷಿಣ ನೈಋತ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡೋದ್ರ ಮುಖಾಂತರ ಅಲ್ವಾ ನೋಡಿ ಇವರಿಗೆಲ್ಲ ಏನಾಗುತ್ತೆ ಗೊತ್ತಾ ತುಲಾ ಲಗ್ನದವ್ರಿಗೆ ಎಣಿಸ್ಕೊಳ್ಳಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸ್ ಏನುಂಟು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತೀರಾ ಬಹಳಷ್ಟು ಸಮಸ್ಯೆಗಳು ಬಹಳಷ್ಟು ಕೀಳರಿಮೆ ಸ್ಟಾರ್ಟ್ ಆಗುತ್ತೆ ಯಾರೋ ನಿಮ್ಮನ್ನು ಹಾಕ್ತಾರೆ ಯಾರೋ ನಿಮ್ಮನ್ನು ಕುಟುಂಬದ ವಿಚಾರದಲ್ಲಿನೇ ಹಣಕಾಸಿನ ವಿಚಾರದಲ್ಲಿನೇ ನಿಮ್ಮನ್ನು ದಬಾಯಿಸಲಿಕ್ಕೆ ನೋಡ್ತಾರೆ ಇನ್ಸಲ್ಟ್ ಆಗುತ್ತೆ ಇರಿಟೇಟ್ ಆಗುತ್ತೆ ಅಲ್ವಾ ನೀವು ಒಂಥರ ಏನೋ ಕೀಳರಿಮೆ ನನ್ನ ನಾನು ಸರಿ ಇಲ್ಲ ಆ ರೀತಿಯಾದ ಒಂದು ಭಾವನೆಗೆ ನೀವು ಒಳಗಾಗ್ತೀರಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸ್ ಅಲ್ಲಿ ರೈಟ್ ಅದೇ ರೀತಿ ಹಣಕಾಸಿನ ವಿಚಾರದಲ್ಲಿ ಕೂಡ ಬಹಳಷ್ಟು ಅಪ್ಸ್ಟ್ರಕಲ್ಸ್ ಅನ್ನು ನೀವಂತೂ ಅನುಭವಿಸಿ ಅನುಭವಿಸ್ತೀರ ರೈಟ್ ಹಾಗಾದ್ರೆ ಹಣ ಈಗ ನೀವೊಂದು ರಹಸ್ಯ ವಿದ್ಯೆಗಳನ್ನು ಕಲ್ತಿದ್ದೀರ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಅಥವಾ ಇನ್ಯಾವುದು ರಹಸ್ಯ ವಿದ್ಯೆಗಳಲ್ಲಿ ಹೋಗ್ತಾ ಇದ್ರೆ ಅಂದಾಗ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಒಳ್ಳೆ ರಿಸಲ್ಟ್ ಬಗ್ಗೆ ನಿಮ್ಮಿಂದ ಪಡಿಲಿಕ್ಕೆ ನಿಮ್ಮಿಂದ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಬಟ್ ನೀವು ಏನು ಮಾಡಬೇಕೀಗ ನಿಮ್ಮ ದಕ್ಷಿಣದ ನೈಋತ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ದಕ್ಷಿಣದ ನೈಋತ್ಯ ಭಾಗವನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಅದನ್ನು ಉಪಯೋಗ ಮಾಡಿಕೊಂಡಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಯಾರಿಂದ ಸಾಧ್ಯತು ತುಲಾ ಲಗ್ನದವರಿಂದ ಸಾಧ್ಯತೆ ಉಂಟು ಅಲ್ವಾ ಗೊತ್ತಾಯಿತ ತುಲಾ ತುಲಾ ಲಗ್ನದವ್ರು ನೋಡ್ಕೊಳ್ಳಪ್ಪ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸ್ ಹೇಗಿತ್ತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸ್ ಯಾವ ರೀತಿ ಇತ್ತು ಯಾವ ರೀತಿಯಾಗಿ ನೀವು ಅಲ್ಲಿ ಕೆಲಸ ಮಾಡಿದ್ದೀರಾ ಅಥವಾ ಅಲ್ಲಿ ಏನೆಲ್ಲ ಇನ್ಸಲ್ಟ್ ಆಗಿದೆ ಇದೆಲ್ಲ ಗೊತ್ತಿರುತ್ತೇನೆ ಮೂವತ್ತರ ನಂತರ ತಾನೇ ನಿಮ್ಮ ನಿಮಗೆ ಲೈಫಲ್ಲಿ ಒಳ್ಳೆ ರಿಸಲ್ಟ್ ಬರೋದು ತರ್ಟಿಯ ನಂತರ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಆ ಆವಾಗ ಗುರುಗಳು ಸಿಗ್ತಾರೆ ವಿದ್ಯೆ ಕಲಿತೀರಾ ಹೈಯರ್ ಎಜುಕೇಶನ್ ಮಾಡ್ತೀರಾ ಅದರ ನಂತರ ತಾನೇ ನಿಮ್ಮ ಲೈಫ್ ಸ್ಟೆಬಿಲಿಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗೋದು ಬಟ್ ಹಣಕಾಸಿನ ವಿಚಾರದಲ್ಲಿ ಯಾವಾಗಲೂ ಸ್ಟೆಬಿಲಿಟಿ ಬೇಕು ಹಣಕಾಸಿನ ವಿಚಾರದಲ್ಲಿ ಯಾವಾಗಲೂ ಕೂಡ ಒಂದು ಸ್ಥಿರತೆ ನಿಮ್ಮಲ್ಲಿ ಬರಬೇಕು ಅಂದಾಗ ನೀವೇನು ಮಾಡಬೇಕಾಗುತ್ತೆ ನೀವು ನೈ ದಕ್ಷಿಣ ನೈಋತ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ದಕ್ಷಿಣ ನೈಋತ್ಯ ಭಾಗ ಸೌತ್ ಆಫ್ ಸೌತ್ ವೆಸ್ಟ್ಗೆ ಮುಖ ಮಾಡಿ ಮಾತಾಡಿದಾಗ ಡೆಫಿನೆಟ್ ಆಗಿ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತೇವೆ ನಿಮ್ಮ ಕುಟುಂಬದಲ್ಲಿ ನೋಡ್ಕೊಳ್ಳಿ ನಿಮ್ಮ ಕುಟುಂಬ ತುಂಬ ಸರಿ ಇರುವುದಿಲ್ಲ ಕುಟುಂಬದಲ್ಲಿ ಗಜಿಬಿಜಿ ವಾತಾವರಣ ಅಲ್ಲಿ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಅಲ್ಲೇನೋ ಸಮಸ್ಯೆಗಳು ಕುಟುಂಬದ ವ್ಯಕ್ತಿಗಳ ರಹಸ್ಯಮಯ ವ್ಯಕ್ತಿಗಳು ಏನಂತ ಗೊತ್ತಾಗೋದಿಲ್ಲ ಸೊ ಅವರಿಗೆ ಹೆಲ್ಪ್ ಮಾಡಿ ಅವರಿಗೆ ಸಹಾಯ ಮಾಡಿ ಅವರ ಅವರ ಅವರಿಗೆ ವಿಶೇಷ ರೀತಿಯಲ್ಲಿ ನಿಮ್ಮಿಂದ ಏನಾಗುತ್ತೋ ಅದನ್ನು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮ್ಮ ಪಾರ್ಟ್ನರ್ನ ಕುಟುಂಬದವರಿಗೆ ಸಹಾಯ ಮಾಡಿ ನಿಮ್ಮ ಪಾರ್ಟ್ನರ್ನ ಕುಟುಂಬದ ಅವ್ರ ಜೊತೆಗೆ ಸಹಾಯ ಮಾಡಿ ಅವರಿಗೂ ಸಹಾಯ ಮಾಡಿ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ಸೊ ಇದು ಸಣ್ಣ ಸಣ್ಣ ಟೆಕ್ನಿಕ್ ಅಂತ ಹೇಳ್ತೇನೆ ಸೊ ಇದನ್ನು ಫಾಲೋ ಮಾಡಿದ್ರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಅದು ಕೂಡ ತುಲಾಲಗ್ನದವರು ದೂರ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಇಲ್ಲಿ ಹಣಕಾಸಿನ ಅಧಿಪತಿಯಾರು ಕುಜನಿಗೆ ಸಂಬಂಧಪಟ್ಟ ಅಧಿಪತಿ ಯಾರು ಕುಜ ಅದನ್ನ ಮ್ಯಾನೇಜ್ ಮಾಡ್ತಾನೆ ದುಡ್ಡಿನ ವಿಚಾರವನ್ನು ಹಾಗಾದ್ರೆ ನಿಮ್ಮಲ್ಲಿ ಒಂದು ಜವಾಬ್ದಾರಿ ಬೇಕು ಅಲ್ವಾ ನಿಮ್ಮಲ್ಲೇ ಪೇಷನ್ಸ್ ಇರಬೇಕು ನಿಮ್ಮಲ್ಲಿ ಜವಾಬ್ದಾರಿ ಬೇಕು ಸಿಟ್ಟು ಕಡಿಮೆ ಆಗಿರಬೇಕು ಎಲ್ಲವನ್ನು ಕೂಡ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರಿಗೂ ರಕ್ಷಣೆಯನ್ನು ಕೊಡುವಂತ ಕೆಲಸವನ್ನು ನೀವು ಮಾಡಬೇಕು ಇದರ ಮುಖಾಂತರ ಕೂಡ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಅಪ್ಸ್ಟ್ರಕಲ್ಸ್ ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಯಾಕಂದರೆ ಯಾಕಂದ್ರೆ ಜವಾಬ್ದಾರಿಗುಂಟು ಕುಜಾನಿ ಕುಜ ಅಂದರೆ ರೆಸ್ಪಾನ್ಸಿಬಿಲಿಟಿ ಕುಜ ಅಂದರೆ ಜವಾಬ್ದಾರಿ ಹಾಗಾದರೆ ಆ ಜವಾಬ್ದಾರಿಯನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ ಕುಟುಂಬದ ಜವಾಬ್ದಾರಿ ನಿಮ್ಮಲ್ಲಿ ಬರಬೇಕಾಗುತ್ತೆ ಹಣಕಾಸಿನ ಜವಾಬ್ದಾರಿ ನಿಮ್ಮಲ್ಲಿ ಬರಬೇಕಾಗುತ್ತೆ ರೈಟ್ ತಾನೇ ಸೊ ಇದನ್ನು ನೀವು ಇಟ್ಕೊಂಡು ಹೋದಾಗ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸರ್ಗಳು ದೂರ ಆಗಲಿ ಸ್ಟಾರ್ಟ್ ಆಗ್ತವೆ ಸ್ಟೆಬಿಲಿಟಿ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ಯಾರು ಬೇಕಾದ್ರೂ ನೋಡ್ಬೋದು ಅಂತ ಹೇಳ್ತೇನೆ ವಿಶೇಷವಾಗಿ ತುಲಾ ಲಗ್ನದವರು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡ ತುಲಾ ಆದ ನಂತರ ಬರುವಂಥದ್ದು ವೃಶ್ಚಿಕಾ ಓಕೆ ಅಲ್ವಾ ಇಲ್ಲಿ ಧನುರಾಶಿ ರಾಶಿ ಬಂತು ಈಗ ಅಲ್ವಾ ಇಲ್ಲಿ ವೃಶ್ಚಿಕಾದಾಗ ಧನಸ್ಥಾನ ಬಂದು ಧನುರಾಶಿ. ರಾಶಿ ಓಕೆ ಈಗೇನಾಗುತ್ತೆ ನೋಡಿ ಅಲ್ವಾ ಈಗ ಏನಾಗುತ್ತೆ ಯಾರಿಗೆ ನಮ್ಮ ವೃಶ್ಚಿಕ ಲಗ್ನದವ್ರಿಗೆ ಹಾಗಾದರೆ ವೃಶ್ಚಿಕ ಲಗ್ನದ ಧನಸ್ಥಾನದಲ್ಲಿ ಯಾವ ರಾಶಿ ಇದೆ ನೈಸರ್ಗಿಕ ಜನ್ಮಗುಂಡಲಿಯ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನ ಅಂತ ಏನಿದೆ ಅಲ್ವ ಭಾಗ್ಯಸ್ಥಾನ ಅಭಿವೃದ್ಧಿ ಸ್ಥಾನ ತಂದೆಯ ಸ್ಥಾನ ಹೈಯರ್ ಎಜುಕೇಷನ್ ಧರ್ಮ ಧಾರ್ಮಿಕತೆ ಅಲ್ವಾ ಗುರಿ ಗುರು ಎಲ್ಲವೂ ಕೂಡ ಅದು ನಿಮ್ಮ ಧನಸ್ಥಾನದಲ್ಲಿ ಉಂಟು ಈಗ ರೈಟ್ ತಾನೇ ಓಕೆನಾ ಅದು ಎರಡನೇ ಮನೆಗೆ ಬಂದುಬಿಡ್ತೀಗ ಧನಸ್ಥಾನಕ್ಕೆ ಬಂದುಬಿಡ್ತು ಅದರ ದಿಕ್ಕು ಬಂದು ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ಈ ಪಾಟ್ ಓಕೆನಾ ಅಂದರೆ ನಮ್ಮ ವೃಶ್ಚಿಕ ಲಗ್ನದವರಿಗೆ ನಾರ್ತ್ ಈಸ್ಟ್ ಕಾರ್ನರ್ ಹಣಕಾಸನ್ನು ಕೊಡುವಂಥ ಜಾಗ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂಥ ಜಾಗ ಅದು ಹಾಗಾದರೆ ನೀ ನಮ್ಮ ವೃಶ್ಚಿಕ ಲಗ್ನದವರು ವಿಶೇಷ ರೀತಿಯಲ್ಲಿ ಈಶಾನ್ಯ ಭಾಗಕ್ಕೆ ಮುಖ ಮಾಡಿಕೊಂಡು ಹಣಕಾಸಿನ ವ್ಯವಹಾರವನ್ನು ಮಾಡಿದಾಗ ಹಣಕಾಸಿನ ವಿಚಾರದಲ್ಲಿ ಮಾತಾಡಿದಾಗ ಹಣಕಾಸಿನಕ್ಕೆ ಸಂಬಂಧಪಟ್ಟ ಸಣ್ಣ ತಿಜೋರಿಯನ್ನು ನಾರ್ತ್ ಈಸ್ಟಲ್ಲಿ ಇಟ್ಟುಕೊಂಡಾಗ ಅಲ್ಲಿಯೇ ಕುಳಿತುಕೊಂಡು ಹಣಕಾಸಿನ ವಿಚಾರದಲ್ಲಿ ನೀವು ಮಾತಾಡ್ತಾ ಹೋದಾಗ ಬಿಸ್ನೆಸ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥಾಗ ನಿಮಗೆ ಅಲ್ವಾ ಇಲ್ಲಿ ಹಣಕಾಸಿನ ಹಣಕಾಸಿಗೆ ಸಂಬಂಧಪಟ್ಟಂತೆ ಆ ಜವಾಬ್ದಾರಿ ಯಾರಲ್ಲಿ ಉಂಟು ಗುರುವಿನಲ್ಲಿ ಉಂಟು ಹಾಗಾದ್ರೆ ಅಲ್ಲಿ ಏನಾಗುತ್ತೆ ನಿಮಗೆ ಗುರು ಗುರು ಬಂದ್ಬಿಟ್ಟ ಈಗ ನಿಮಗೆ ಹಣಕಾಸು ಲಾಸ್ ಅಂತೂ ಆಗುತ್ತೆ ಯಾಕಂದ್ರೆ ಗುರು ಇದ್ದಾನೆ ಗುರುವಿನಲ್ಲಿ ಸಾಫ್ಟ್ನೆಸ್ ಉಂಟು ಸಾಫ್ಟ್ ನೇಚರ್ ಉಂಟು ಅಲ್ವಾ ಮೃದುತ್ವ ಉಂಟು ಮೃದುತನ ಉಂಟು ಅದಕ್ಕೋಸ್ಕರ ಹಣಕಾಸನ್ನು ಹೇಗೆ ಬೇಕೋ ಹಾಗೆ ಖರ್ಚು ಮಾಡ್ತಾ ಹೋಗ್ತೀರಾ ಯಾರಿಗೂ ಕೊಡ್ತಾ ಹೋಗ್ತೀರಾ ಸಹಾಯ ಮಾಡ್ತಾ ಇದ್ದಾರೆ ತಪ್ಪಂತೂ ಖಂಡಿತ ಅಲ್ಲ ಬಟ್ ತುಂಬಾ ಅಂತೂ ಕೊಡುವ ಹಾಗೆ ಕೂಡ ಇಲ್ಲ ನಿಮ್ಮಲ್ಲಿ ಆ ಒಂದು ಸ್ಟಿಕ್ ಅಂತ ಸ್ಟ್ರಿಕ್ಟ್ ಅಂತ ನಿಮ್ಮಲ್ಲಿ ಇರಲೇಬೇಕಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಗುರಿಯನ್ನು ಇಟ್ಕೊಳ್ಬೇಕಾಗುತ್ತೆ ಒಂದು ಗುರುವನ್ನು ಇಟ್ಕೊಳ್ಬೇಕಾಗುತ್ತೆ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಹಣಕಾಸು ಮತ್ತೆ ಕುಟುಂಬದ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸ್ಟಕಲ್ಸ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗುರುವನ್ನು ಚೆನ್ನಾಗಿ ತಾನೆ ಎಲ್ಲ ರೀತಿಯಲ್ಲಿ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಥವಾ ಯಾರಿಗಾದರೂ ನಿಮ್ಮ ನಿಮ್ಮಲ್ಲಿ ವಿದ್ಯೆ ಉಂಟು ಅದನ್ನು ದಾನ ಮಾಡಬೇಕು ಅದೆಲ್ಲ ಓಕೆ ನೀವು ಇದನ್ನೆಲ್ಲ ಮಾಡಿಕೊಂಡು ಕೂಡ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂಥ ಅಪ್ಸ್ಟಕಲ್ಸ್ ಅನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ಉಂಟು ಬಟ್ ನಿಮ್ಮ ಮನೆಯಲ್ಲಿ ನೀವು ಏನು ಮಾಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅನ್ನು ಇಟ್ಕೊಳ್ಳೋದ್ರ ಮುಖಾಂತರ ಈಶಾನ್ಯದ ಭಾಗವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಮುಖಾಂತರ ವೃಶ್ಚಿಕ ಲಗ್ನದವರಿಗೆ ದುಡ್ಡಿನ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಪ್ಸಕಲ್ಸೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡಿ ನೋಡ್ಬೋದು ಈಗ ನಾರ್ತ್ ಈಸ್ಟ್ ಕಾರ್ನರೇ ಸರಿ ಇಲ್ಲ ಆ ಪಾರ್ಟ್ ಕಟ್ಟಾಗಿದೆ ಯಾಕೋ ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ ಫ್ಲ್ಯಾಟಲ್ಲಿದ್ದೀನಿ ಟಾಯ್ಲೆಟ್ ಬಂದ್ಬಿಟ್ಟಿದೆ ಬಾತ್ರೂಮ್ ಬಂದ್ಬಿಟ್ಟಿದೆ ಅಲ್ಲಿ ಡಂಪ್ ಮಾಡ್ಕೊಂಡಿದ್ದಾರೆ ಕಚರಾ ಹಾಕೊಂಡಿದ್ದಾರೆ ಓಲ್ಡ್ ಸಾಮಾನು ಬಂದುಬಿಟ್ಟಿದೆ ಆ್ಯಂಟಿ ಕಲರ್ಸ್ ಬಂದುಬಿಟ್ಟಿದೆ ಈಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಏನು ಮಾಡ್ತೀರಾ ಅಂತ ಈ ಎಂದು ಎದುರಿಸ್ತೀರಾ ನೀವು ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ರೈಟ್ ತಾನೆ ಓಕೆ ಸೊ ಇದೆಲ್ಲ ಬರಬಾರ್ದಲ್ಲಿ ಅಲ್ವಾ ಯಾಕಂದರೆ ಆ ದಿಕ್ಕು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಬೇಕೇ ಬೇಕು ಅಂದಾಗ ನೀವು ಅದರಲ್ಲಿ ಬರತಕ್ಕಂಥ ಒಂದಷ್ಟು ಏನೆಲ್ಲ ಏನೆಲ್ಲ ಕಚರ ಉಂಟು ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಳ್ಬೇಕಂತ ಅನಿವಾರ್ಯತೆ ಅದು ಕ್ಲೀನ್ ಮಾಡಿ ಇಟ್ಕೊಂಡಾಗಲೇ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ಆಪ್ಸ್ಟಕಲ್ಸನ್ನು ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆ ಅರ್ಥ ಆಯಿತು ನಿಮಗೆ ಅರ್ಥ ಆಗುತ್ತಾ ಅರ್ಥ ಆಗುತ್ತೆ ಅಂತ ಇಟ್ಕೊಳ್ತೀನಿ ಅಪ್ಪ ಅವು ತುಂಬ ಚೆನ್ನಾಗಿ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ತೇನೆ ಹಾಗಾದರೆ ವೃಷ್ಟಿಕ ಲಗ್ನದವರಿಗೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಮುಖ ಮಾಡಿ ಹಣಕಾಸಿನ ವಿಚಾರದಲ್ಲಿ ಮಾತಾಡಿದಾಗ ಅಲ್ಲಿಗೆ ಮುಖ ಮಾಡಿ ಮಾತಾಡಬೇಕು अथवा ಹಣಕಾಸಿನ ವಿಚಾರದಲ್ಲಿ ಅಥವಾ ವ್ಯವಹಾಸ ವ್ಯವಹಾರದ ವಿಚಾರ ಅಲ್ಲಿ ಮುಖ ಮಾಡಿ ಮಾತಾಡಿ ಅಲ್ಲಿ ಕುಳಿತುಕೊಂಡು ವ್ಯವಹಾರ ಮಾಡಿ ಇದರ ಮುಖಾಂತರ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅರ್ಥ ಆಯಿತು ನಿಮಗೆ ತು ಯಾಕೆ ಮಾಡ್ಕೊಳ್ಬಾರ್ದು ಮಾಡ್ಕೊಳ್ಬೇಕು ಅಲ್ವಾ ಏನು ಸಮಸ್ಯೆ ಉಂಟಿಗೆ ಏನು ಸಮಸ್ಯೆ ಇಲ್ಲ ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯ ಆಸ್ಟ್ರಕಲ್ಸನ್ನು ದೂರ ಮಾಡಿಕೊಳ್ಳಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಆನಂತರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕತೆಗೆ ಸ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆದಾಗ ನೀವು ಹಣಕಾಸನ್ನು ಅವರಿಗೆ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಹಾಗಾದರೆ ಕುಟುಂಬದ ಕುಟುಂಬದಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳು ನಡೆದಾಗ ಹಣಕಾಸನ್ನು ಅವರಿಗೆ ನೀವು ಕೊಡಲೇಬೇಕಾಗುತ್ತೆ ಸೊ ಕುಟುಂಬದಲ್ಲಿ ಧಾರ್ಮಿಕ ಕೆಲಸ ಇದನ್ನು ನೀವು ಮಾಡ್ಕೊಳ್ಳೇಬೇಕು ಅನಿವಾರ್ಯತೆ ಉಂಟು ಅವರಿಗೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ತುಂಬ ಚೆನ್ನಾಗಿರ್ತದೆ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಯಾರ ಜೊತೆ ನಿಮ್ಮ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕು ಒಂದು ನಿಮ್ಮ ಕಲಿಸಿ ನಿಮಗೆ ಕಲಿಸಿ ವಿದ್ಯೆ ಕಲಿಸಿದ ಗುರುಗಳ ಜೊತೆಗೆ ಆನಂತರ ನಿಮ್ಮ ತಂದೆಯ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಇದನ್ನು ಮೇಂಟೈನ್ ಮಾಡಿಕೊಂಡಾಗ ಕೂಡ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಅಪ್ಸಕಲ್ಸನ್ನು ದೂರ ಮಾಡಿಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಗೊತ್ತಾಯ್ತು ಈಗ ರೈಟ್ ತಾನೇ ನೆಕ್ಸ್ಟ್ ಬಂದ ಮೇಡ ಧನುರ್ ಲಗ್ನಕ್ಕೆ ಧನುರ್ ಲಗ್ನಕ್ಕೆ ಇಲ್ಲಿ ಬಂತು ಎರಡನೇ ಮನೆ ಮಕರ ರಾಶಿ ಬಂತು ರೈಟಾ ಓಕೆನಾ ಧನುರ್ ಲಗ್ನ ಇಲ್ಲಿ ಎರಡನೇ ಮನೆ ಮಕರ ರಾಶಿ ಬಂತು ಓಕೆ ಹಾಗಾದರೆ ಧನು ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಸಪೋರ್ಟ್ ಮಾಡುವಂತಹ ದಿಕ್ಕು ಯಾವುದಪ್ಪ ರೈಟ್ ಓಕೆನಾ ಅದು ಬಂದು ನಿಮ್ಮ ದಕ್ಷಿಣದ ಭಾಗ ಯಾವುದು ದಕ್ಷಿಣ ಇಲ್ಲಿಂಟು ನೋಡಿ ಈ ಪಾಟ್ ದಕ್ಷಿಣದ ಭಾಗ ಅಲ್ವಾ ಎಕ್ಸಾಕ್ಟ್ ದಕ್ಷಿಣದ ಭಾಗ ಹಾಗಾದರೆ ಹಾಗಾದರೆ ಧನುರ್ ಲಗ್ನದವರು ವಿಶೇಷ ರೀತಿಯಲ್ಲಿ ದಕ್ಷಿಣದ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ಅಲ್ವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬ್ಲಾಕ್ ಆಗಿರುವ ಹಣಕಾಸಿಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ದಕ್ಷಿಣಕ್ಕೆ ಮುಖ ಮಾಡಿ ಮಾತಾಡಿದಾಗ ಧನುರ್ ಲಗ್ನದವರು ದಕ್ಷಿಣಕ್ಕೆ ಮುಖ ಮಾಡಿ ಮಾತಾಡಿದಾಗ ಡೆಫಿನೆಟಾಗಿ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಅಬ್ಸ್ಟಕಲ್ಸ್ ಒಂದಷ್ಟು ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಇದನ್ನು ಯಾರು ಬೇಕಾದರೂ ಮಾಡಿ ನೋಡ್ಬೋದು ಅದರಲ್ಲೂ ಧನುರ್ ಲಗ್ನದವರಂತೂ ಖಂಡಿತ ವಾಗಿ ಮಾಡು ನೋಡಿ ನಿಮಗೆ ಒಂದಂತೂ ಹೇಳ್ತೇನೆ ನಿಮಗೆ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಯಾವ ರಾಶಿ ಬಂದಿದೆ ಮಕರ ರಾಶಿ ಬಂದಿದೆ ಕೆಲಸಕ್ಕೆ ಹೋದ ನಂತರ ಹಣಕಾಸು ಬರುತ್ತೆ ಕಾರ್ಯಕ್ಷೇತ್ರದಲ್ಲಿದ್ದಾಗ ಹಣಕಾಸು ಬರುತ್ತೆ ಕೆಲಸ ಮಾಡಿಕೊಂಡು ಹಣಕಾಸು ಬರುತ್ತೆ ಅದಂತೂ ಇರುತ್ತೆ ಬಟ್ ಎರಡನೇ ಮನೆಯಲ್ಲಿ ಇರುವುದು ಶನಿಯ ರಾಶಿ ತುಂಬ ಸುಲಭ ಅಲ್ಲ ಒಮ್ಮೆಲೆ ತುಂಬ ಹಣ ಹಿಡೀಲಿಕ್ಕೆ ಬರುವುದಿಲ್ಲ ಸ್ವಲ್ಪ ಸ್ವಲ್ಪ ಹಣ ಬರ್ಬೋದು ಕಷ್ಟಪಟ್ಟು ಬರ್ಬೋದು ತೊಂದರೆಗೊಳಗಾಗಿ ಬರ್ಬೋದು ಅಥವಾ ಕೆಲವೊಮ್ಮೆ ಗ್ರೋತ್ ಆಗಲಿಕ್ಕೆ ಬಿಡುವುದಿಲ್ಲ ಬಟ್ ನೀವು ದಕ್ಷಿಣದ ಭಾಗವನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡಿಟ್ಟಾಗ ದಕ್ಷಿಣದ ಭಾಗಕ್ಕೆ ನೀವು ದಕ್ಷಿಣದ ಭಾಗದಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಪಾಟ್ ಕಟ್ಟಾಯಿತು ಆ್ಯಂಟಿ ಕಲರ್ ಬಂತು ಇದೆಲ್ಲ ಇದೆಲ್ಲವನ್ನು ನೀವು ಅಲ್ಲಿಂದ ನೀವು ನಿವಾರಿಸಬೇಕಾಗುತ್ತೆ ಏನಾದರೂ ಅದಕ್ಕೆ ಸಮಸ್ಯೆ ಉಂಟು ಅದನ್ನು ಸರಿ ಮಾಡಬೇಕಾಗುತ್ತೆ ಆನಂತರ ದಕ್ಷಿಣದ ಭಾಗಕ್ಕೆ ಮುಖ ಮಾಡಿನೇ ಮಾತಾಡಿದಾಗ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬಟ್ ಒಂದು ಒಂದು ಒಂದೊಂದು ನೆನಪಿಟ್ಕೊಳ್ಬೇಕು ಮಕರ ರಾಶಿಗೆ ಗುರುವಿನಿಂದ ನೀಚ ಫಲ ಗುರುವಿನ ಸೇವೆ ಮಾಡಬೇಕಾಗುತ್ತೆ ಗುರು ಜೊತೆಗೆ ಇರಬೇಕಾಗುತ್ತೆ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಬೇಕಾಗುತ್ತೆ ಇದನ್ನು ಮಾಡಿಕೊಂಡಾಗ ಕೂಡ ಧನು ಲಗ್ನದವರಿಗೆ ಒಂದು ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆ ಒಂದಷ್ಟು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಅನುಭವಿಸ್ತಾರೆ ಇಲ್ಲ ಪ್ರಾಬ್ಲಮ್ ಆಗುತ್ತಲ್ವಾ ಸಮಸ್ಯೆ ಕ್ರಿಯೇಟ್ ಆಗುತ್ತಲ್ವ ಹಣಕಾಸು ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ಕೆಲಸ ಇದೆಲ್ಲ ಯಾಕೋ ಗೊತ್ತಿಲ್ಲ ಯಾಕೋ ಒಂಥರ ಅಪ್ಸ್ಟಕಲ್ಸ್ ಆಗ್ತಾ ಇರ್ತದೆ ಒಂದು ವೇಳೆ ಅನ್ಸ್ಕೊಳ್ಳಿ ನಿಮ್ಮ ತಂದೆ ಚೆನ್ನಾಗಿದ್ದಾರೆ ತಂದೆಯಿಂದ ಸಪೋರ್ಟ್ ಉಂಟು ತಂದೆ ನಿಮಗೆ ಬೆನ್ನ ಹಿಂದೆ ನಿಂತು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಅದು ಓಕೆ ನೋ ಪ್ರಾಬ್ಲಮ್ ಆ ಮೂಮೆಂಟ್ ಅಲ್ಲಿ ಅಂತ ಸಮಸ್ಯೆಗಳು ಕ್ರಿಯೇಟ್ ಆಗೋ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ತೇನೆ ಇದು ವಿಷಯ ಅಂತ ಹೇಳ್ತೇನೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಹಾಗಾದ್ರೆ ಏನ್ ಮಾಡಬೇಕು ಧನುರ್ ಲಗ್ನದವರು ದಕ್ಷಿಣದ ಭಾಗಕ್ಕೆ ಮುಖ ಮಾಡಿ ನಿಂತುಕೊಂಡು ಮಾತಾಡಿ ದಕ್ಷಿಣದ ಹಣಕಾಸಿಗೆ ಸಂಬಂಧ ವಿಶೇಷವಾಗಿ ಹಣಕಾಸು ಬೇರೆ ಯಾವುದಕ್ಕೆ ಹೇಳ್ತಾ ಇಲ್ಲ ನಾನು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಮಾತಾಡಿದಾಗ ದಕ್ಷಿಣ ಭಾಗದಲ್ಲಿ ಕುಳಿತುಕೊಂಡು ವ್ಯವಹಾರ ಮಾಡಿದಾಗ ಬಿಸ್ನೆಸ್ ಮಾಡಿದಾಗ ಡೆಫಿನೆಟಾಗಿ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ಅನ್ನು ದೂರ ಮಾಡಿಕೊಳ್ಳಿಗೆ ನಿಮ್ಮಿಂದ ಸಾಧ್ಯತೆ ಉಂಟು ಅದು ಯಾರ ಜೊತೆಗೆ ಚೆನ್ನಾಗಿರಬೇಕು ತಂದೆಯ ಕುಟುಂಬದವರ ಜೊತೆಗೆ ನಿಮ್ಮ ಅನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ತಂದೆ ಕುಟುಂಬದವರು ತಂದೆ ಏನಾದರೂ ಹೇಳ್ತಾರೆ ಅದನ್ನು ಯಾವತ್ತೂ ಕೂಡ ಕೆಟ್ಟದಾಗಿ ತೆಗೆದುಕೊಳ್ಬೇಡಿ ತಂದೆ ಹಾಗೆ ಹೇಳುದು ಹೀಗೆ ಹೇಳುದು ಓಕೆ ತಂದೆ ಏನು ಹೇಳ್ತಾ ಅದು ನಿಮ್ಮ ನಿಮ್ಮ ಯಾಕಂದರೆ ತಂದೆ ವಾಣಿಸ್ತಾನ ಅದು ತಂದೆ ಏನೇ ಹೇಳಿದ್ರು ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ ಅದರಲ್ಲಿ ಇದ್ದೇ ಇರ್ತದೆ ಅವ್ರು ನಿಮ್ಮ ಬುದ್ಧಿಗೆ ಹೇಳಿರ್ತಾರೆ ಗುರುವನ್ನು ಮೇಂಟೈನ್ ಮಾಡಿಕೊಳ್ಳಿ ಗುರುವಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಿಕೊಳ್ಳಿ ಗುರುವಿನ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡಿ ಗುರುವಿನ ಸೇವೆ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಆನಂತರ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಗುರುವಾರ ದಿವಸ ನಾನ್ ಅನ್ನು ಡ್ರಾಪ್ ಮಾಡಿ ಇದರ ಮುಖಾಂತರ ಕೂಡ ನಮ್ಮ ಧನು ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಅಬ್ಸ್ಟಕಲ್ಸ್ ಏನು ಹಂಡ್ರೆಡ್ ಪರ್ಸೆಂಟ್ ಆಗಲಿ ಸ್ಟಾರ್ಟ್ ಆಗಿದೆ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಕ್ಕಾ ಪಕ್ಕಾ ಅನುಭವಿಸ್ತೀರ ರೈಟಾ ಓಕೆನಾ ಆನಂತರ ನಮ್ಮದು ಮಕರ ಲಗ್ನಕ್ಕೆ ಮಕರ ಲಗ್ನ ಮಕರ ಲಗ್ನಕ್ಕೆ ಇಲ್ಲಿ ಬಂತು ಕುಂಭರಾಶಿ ಮಕರ ಲಗ್ನ ಎರಡನೇ ಮನೆ ಕುಂಭರಾಶಿ ಬಂತು ರೈಟ್ ತಾನೇ ಓಕೆನಾ ಓಕೆ ಮಕರ ಲಗ್ನದವ್ರಿಗೆ ವಿಶೇಷವಾಗಿ ಹಣಕಾಸಿನ ವಿಚಾರ ಅಂತೂ ಆಗಿರ್ತಾರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಅಥವಾ ಇವರು ಯಾರಿಗೂ ಕೊಡಬೇಕು ಅಥವಾ ಯಾರಿಗೂ ಯಾ ಯಾರು ಯಾರಿಗೋ ಇವ್ರು ಕೊಡಬೇಕು ಅಥವಾ ಇವ್ರಿಗೆ ಯಾರೋ ಕೊಡಬೇಕು ಈ ರೀತಿಯಾಗಿ ಇದ್ದೇ ಇರ್ತದೆ ಧನು ಮಕರ ಲಗ್ನದವ್ರಿಗೆ ತುಂಬ ಸುಲಭ ಅಂತು ಖಂಡಿತ ಅಲ್ಲ ಅಂತ ಅಲ್ಲ ತಾನೇ ಮಕರ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಬರಕತ್ತಾಗಬೇಕು ಏನಪ್ಪ ಮಾಡಬೇಕು ನಿಮ್ಮ ಪಶ್ಚಿಮದ ಭಾಗಕ್ಕೆ ಮುಖ ಮಾಡಿಕೊಂಡು ಅಲ್ಲ ಪಶ್ಚಿಮದ ಭಾಗಕ್ಕೆ ಮುಖ ಮಾಡಿಕೊಂಡೇ ನೀವು ವ್ಯವಹಾರ ಮಾಡಬೇಕು ಪಶ್ಚಿಮದ ಭಾಗಕ್ಕೆ ಮುಖ ಮಾಡಿ ಪಶ್ಚಿಮದ ಭಾಗಕ್ಕೆ ಮುಖ ಮಾಡಿ ವ್ಯವಹಾರ ಮಾಡಿ ಹಣಕಾಸಿನ ವಿಚಾರ ಮಾತಾಡಿ ಯಾರದೋ ಹಣಕಾಸು ಬರಲಿಕೊಂಡು ಅದರ ವಿಚಾರ ಮಾತಾಡಿ ಬಿಸ್ನೆಸ್ ಮಾಡಿ ಖಂಡಿತ ಒಳ್ಳೆಯ ರಿಸಲ್ಟನ್ನು ನೀವು ಅನುಭವಿಸ್ತೀರಾ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಎನ್ಸ್ಕೊಳ್ಳಿ ಪಶ್ಚಿಮದ ಭಾಗ ಮಕರ ಲಗ್ನ ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟ್ ಬಂತು ಆ ಪಾಟ್ ಕಟ್ಟಾಗಿ ಹೋಯಿತು ಅಲ್ಲಿ ಬಾತ್ರೂಮ್ ಬಂದುಬಿಡ್ತು ಅಲ್ಲಿ ಟಾಯ್ಲೆಟ್ ಬಿಟ್ಟು ಬಂದುಬಿಡ್ತು ಅಥವಾ ಇನ್ನೇನೋ ಇನ್ನೇನೋ ಆಪ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಬಹಳ ಸಮಸ್ಯೆಗಳನ್ನು ಎದುರಿಸ್ಬೇಕಾದಿತ್ತು ಹಣಕಾಸಿನ ವಿಚಾರ ಸ್ಟ್ರಗಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಅಲ್ಲಿ ಟಾಯ್ಲೆಟ್ ಬಂದಿದೆ ದಕ್ಷಿಣ ಪಶ್ಚಿಮದಲ್ಲಿ ಟಾಯ್ಲೆಟ್ ಬಂದಿದೆ ಅಂತ ಇಟ್ಕೊಳ್ಳಿ ಸೊ ಮಕರ ಲಗ್ನದವರಿಗೆ ಪಶ್ಚಿಮದಲ್ಲಿ ಟಾಯ್ಲೆಟ್ ಇರೋದು ಒಳ್ಳೆಯ ಲಕ್ಷಣ ಅಲ್ಲ ಹಣಕಾಸಿನಲ್ಲಿ ಗ್ರೋತ್ ಕೊಡಲಿಕ್ಕೆ ಅದು ಬಿಡುವುದಿಲ್ಲ ಕುಟುಂಬದ ವಿಚಾರದಲ್ಲೂ ಕೆಲವೊಮ್ಮೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಹಾಗಾದರೆ ಅದನ್ನು ಬ್ಲಾಕ್ ಮಾಡಿ ಅಥವಾ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ ಅಥವಾ ವಾಸ್ತು ಜನ ಕರ್ಕೊಂಡು ಬಂದು ಪರಿಹಾರ ಮಾಡಿ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದೇ ರೀತಿ ಮಕರ ಲಗ್ನದವರು ಪಶ್ಚಿಮಕ್ಕೇ ಮುಖ ಮಾಡಿ ಮಾತಾಡ್ತಾರೆ ಮಾತಾಡಿದಾಗ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಮಾತಾಡಿದಾಗ ಪಶ್ಚಿಮ ದಿಕ್ಕನ್ನು ಮೇಂಟೈನ್ ಇಟ್ಕೊಂಡಾಗ ವ್ಯಾ ಹಣಕಾಸಿನ ವ್ಯವಹಾರಕ್ಕೆ ಪಶ್ಚಿಮದ ಭಾಗವನ್ನು ಬಹಳಷ್ಟು ಉಪಯೋಗ ಮಾಡಿಕೊಂಡಾಗ ಮಕರ ಲಗ್ನದಲ್ಲಿ ಬರತಕ್ಕಂಥ ಸಮಸ್ಯೆ ಒಂದು ನಿವಾರಣೆ ಆಗುತ್ತೆ ಬಟ್ ನೋಡಿ ಧನಸ್ಥಾಂಧ ಅಧಿಪತಿ ಯಾರಿಗಿರ್ತದೆ ರಾಹುಗೆ ಇರುವಂಥದ್ದು ರೈಟ್ ರಾಹು ಆಗೋದಕ್ಕೋಸ್ಕರ ಮಕರ ಲಗ್ನದವರ ಹಣಕಾಸಿನ ವಿಚಾರ ಯಾವತ್ತಿದ್ರೂ ಗೊಜಲ್ ಗೊಜಲ್ ಅದು ಓಕೆನಾ ಅದು ಯಾವತ್ತೂ ಕೂಡ ಬರ್ಕತ್ ಕೊಡುವಂಥದ್ದಲ್ಲ ಯಾವಾಗಲೂ ಗೊಜ ಬಂದರೂ ಒಂದಷ್ಟು ಬರುತ್ತೆ ಬರದಿದ್ದರೂ ಕೂಡ ಹಾಗೇ ಇರುತ್ತೆ ಬಂದರೆ ಒಮ್ಮೆಲೆ ಬರ್ಬೋದು ಬರದಿದ್ದರೆ ಏನೂ ಇಲ್ಲ ಅಲ್ವಾ ಈ ಪರಿಸ್ಥಿತಿ ಇರ್ತದೆ ನಮ್ಮ ನಮ್ಮ ಮಕ್ಕಳಗಿನದವ್ರಿಗೆ ಅವ್ರಿಗೆ ಯಾವುದೇ ಕಾರಣ ಕೂಡ ಒಂದು ಫ್ರೀಕ್ವೆನ್ಸಿಯಲ್ಲಿ ಬರುವುದಿಲ್ಲ ಒಂದು ನೇರ ಒಂದು 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 ಲೆಕ್ಕಾಚಾರದಲ್ಲಿ ಹಣಕಾಸು ಬರುವುದಿಲ್ಲ ಬಂದರೂ ಆಯಿತು ಬರದಿದ್ದರೂ ಆಯಿತು ಅಲ್ಲಿ ಒಟ್ಟಾರೆ ಹಣಕಾಸಿನ ವಿಚಾರವನ್ನು ನೀವು ನೋಡಿದಾಗ ಮಕ್ಕಳ ಹಳಗಿನದವ್ರಿಗೆ ಗೊಜಲ್ ಆಗಿರ್ತದೆ ಗೊಜಲ್ 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 ಗೊಜಲ ಎಲ್ಲ ರೀತಿಯಲ್ಲಿ ಕೂಡ ಈ ರೀತಿಯ ಪರಿಸ್ಥಿತಿ ಯಾಕಂದರೆ ರಾಹುವಿನ ರಾಹುವಿನಲ್ಲಿ ಆ ಎನರ್ಜಿ ಉಂಟು ರಾಹು ಅದನ್ನು ಮ್ಯಾನೇಜ್ ಮಾಡ್ತಾಯಿದೆ ಹಾಗೆ ರಾಹುವನ್ನು ಇಟ್ಕೊಳ್ಬೇಕು ಹಣಕಾಸಿನ ವಿಚಾರಗಳನ್ನು ಯಾವತ್ತಿದ್ರೂ ಕೂಡ ಬಹಳ ಸಿಸ್ಟಮೆಟಿಕ್ ಆಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ತೇನೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಅಲ್ವಾ ಧರ್ಮ ಧನು ಲಗ್ನದವ್ರಿಗೆ ನೋಡಿ ಧನು ಲಗ್ನವರಿಗೆ ಧನಸ್ಥಾನ ಅಧಿಪತಿ ಶನಿ ಬಂದಿರುವಂಥದ್ದು ರೈಟ್ ಆ ಶನಿ ಅಷ್ಟು ಸುಲಭ ಅಂತ ಕಂಡಿದ್ದಲ್ಲ ಕಷ್ಟಪಟ್ಟು ಹಣಕಾಸು ಬರಬೇಕಂತ ಉಂಟು ಸ್ವಲ್ಪ ಸ್ವಲ್ಪ ಬರಬೇಕಂತ ಉಂಟು ಬಹಳ ಸಿಸ್ಟಮೆಟಿಕ್ ಆಗಿ ಅದಕ್ಕೂ ಬರಬೇಕಂತ ಉಂಟು ಅಂದರೆ ಅವ್ರಿಗೆ ಹಣಕಾಸಿನ ಬರಕತ್ತಾಗ್ಬೋದು ಅದೇ ಮಕರ ಲಗ್ನ ತೆಗೆದುಕೊಂಡಾಗ ಎರಡನೇ ಮನೆಯಲ್ಲಿ ಕುಂಭರಾಶಿ ರಾಶಿ ಯಾರ ಮೇಲೆ ಉಂಟು ಅದು ರಾಹುವಿನ ಮೇಲೆ ಉಂಟು ರೈತನೇ ಹಾಗಾದರೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಪ್ಸ್ಟಗಲ್ಸ್ ಕ್ರಿಯೇಟ್ ಆಗ್ಬೋದು ಈ ವಿಚಾರಗಳಲ್ಲಿ ಇದ್ದೇ ಇರ್ತವೆ ಮಾತಾಡ್ತೀನಿ ಈ ಬಗ್ಗೆ ಬಹಳ ಇಂಟ್ರೆ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬೇಗ ಬಂದುಬಿಡ್ತೇನೆ ಕಾಯ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಓಕೆ ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ ಕಾರ್ಯಕ್ರಮದ ಎರಡನೇ ಹಂತ ಮತ್ತು ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ಹಂತಲ್ಲಿ ನೋಡ್ಕೊಂಬೇಡಣ ತೋ ನಮ್ಮ ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ ಹಾಗಾದರೆ ಮಕರ ಲಗ್ನ ಏನು ಮಾಡಬೇಕೀಗ ಪಶ್ಚಿಮದ ಭಾಗಕ್ಕೆ ಮುಖ ಮಾಡಿಕೊಂಡು ಅವರು ಹಣಕಾಸಿನ ವ್ಯವಹಾರದಲ್ಲಿ ಮಾತಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತೇಳಿ ನಾನು ಖುದ್ದು ಖುದ್ದು ನಾನು ಆ ಮರ ಲಗ್ನದವ್ ಯಾವತ್ತಿದ್ರು ಕೂಡ ಪಶ್ಚಿಮಕ್ಕೆ ಮುಖ ಮಾಡಿಯೇ ಹಣಕಾಸಿನ ವ್ಯವಹಾರ ಮಾಡೋದು ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿಯೇ ಪ್ರಿಡಿಕ್ಷನ್ ಮಾಡೋದು ಏನೇ ಇದ್ದರೂ ಕೂಡ ಕೆಲಸ ಸೊ ನನಗಂತೂ ಒಳ್ಳೇದಾಗಿದೆ ಅದರ ಮುಖಾಂತರ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅದಕ್ಕಿಂತ ಮುಂಚೆ ಬೇರೆ ಬೇರೆ ಕಡೆಯೆಲ್ಲ ಮುಖ ಮಾಡಿ ನೋಡಿದ್ದೇನೆ ಎಲ್ಲ ರೀತಿಯಲ್ಲಿ ಕೂಡ ಅಥವಾ ಅದು ಬಹಳ ಒಳ್ಳೆ ರಿಸಲ್ಟ್ ನನ್ನ ಕಾಲಿಗಂತೂ ಕೊಟ್ಟಿಲ್ಲ ಬಟ್ ಪಶ್ಚಿಮದ ಭಾಗ ಮುಖ ಮಾಡಿದಾಗ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಥವಾ ಅದು ಟೆಕ್ನಿಕ್ ಅಂತ ಹೇಳ್ತಾರೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತೀನಿ ಅಂತೀರಿ ಸರ್ ಎಲ್ಲಿಂದ ಸರ್ ನಾನು ಅಶೋಕ್ ಅಂತ ಹೇಳಿ ಓಕೆ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ಏನು ತಿಳ್ಕೊ ನಿಮ್ಮ ಹುಟ್ಟಿದ ದಿನಾಂಕ ಆ ದಿನಾಂಕ ಅದು ಅದು ಸರಿಯಿಲ್ಲ ನಮ್ದು ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ಬಿಡಿ ಗುರುಜಿ ಓಕೆ ವಯಸ್ಸು ಎಷ್ಟಾಯ್ತು ಸರ್ ನಿಮಗೆ ಸರ್ ನನ್ ಈಗ ಮೂವತ್ತೆಂಟು ಗುರುಜಿ ಮೂವತ್ತೆಂಟು ಓಕೆ ಒಂದು ನಂಬರ್ ಹೇಳಿ ಒಂದರಿಂದ ಹನ್ನೆರಡರೊಳಗೆ ಹೇಳಿ ಇನ್ನೊಂದೇಳಿ ಪರವಾಗಿಲ್ಲ ನಾನು ಇಷ್ಟಂತ ಹೇಳಬಲ್ಲೆ ಅಶೋಕ್ ಅವರು ಏನಾಗುತ್ತೆ ಲೈಫ್ ಯಾಕೋ ಗೊತ್ತಿಲ್ಲ ಲೈಫ್ ತುಂಬಾನೇ ಸ್ಟ್ರಗಲ್ ಅಂತ ಉಂಟು ಸರ್ ಇದರಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾನಿರೋದು ಇಂಡಿಕೇಶನ್ ಇದೆ ರೈಟ್ ಹಣಕಾಸು ಅಂದ್ರೆ ಖಾಲಿ ಉಂಟು ಏನಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗುದಿಲ್ಲ ಅಂದ್ರೆ ಜೇಬು ಖಾಲಿ ಅಥವಾ ಬ್ಯಾಂಕ್ ಖಾಲಿ ರೈಟ್ ಹೌದು ಹೌದು ಸೋ ಈ ಪರಿಸ್ಥಿತಿ ನಾನು ರೆಮಿಡಿ ಹೇಳಿ ಕೊಡ್ತೇನೆ ಸೋ ಅದನ್ನ ಮಾಡ್ಕೊಳ್ಳಿ ಅಶೋಕ ಅವರೇ ತೊಂದರೆ ಎಲ್ಲಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಅದರಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಭೂಮಿ ವಿಚಾರ ಮನೆ ವಿಚಾರ ಸಮೇತ समेत ತೊಂದರೆಗಳ ಸರ್ ಯಾಕೋ ಗೊತ್ತಿಲ್ಲ ಮನೆ ಕಟ್ಟಲಿಕ್ಕೆ ಕಟ್ಟಲಿಗೆನ ಬಿಡ್ತಾ ಇಲ್ಲ ಅಂತ ಇಂಡಿಕೇಶನ್ ಇದೆ ಅದರ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳ್ತೇನೆ ಅಶೋಕ ಅವರೇ ಆ್ಯಕ್ಚುಲಿ ಏನು ಕೆಲಸ ಮಾಡ್ತೀರಾ ಅಶೋಕ ಅವರೇ ಅದನ್ನ ಹೇಳಿ ನನಗೆ ಗುರಿಜಿ ನಾನು ಲೇಬರ್ कांटेक्ट ಮಾಡ್ತೀನಿ ಲೇಬರ್ कांटेक्ट ಓಕೆ ಹೌಸ್ ಕೀಪಿಂಗ್ ಮತ್ತೆ ಸೆಕ್ಯುರಿಟಿ ಮಾಡ್ತಾ ಇದ್ದೆ ಬಟ್ ದಿನಕ್ಕೆ ದಿನಕ್ಕೆ ಅದರಲ್ಲಿ ಇನ್ನೂ ಹಿಂದೆ ಉಳಿತಾಯ ನೋಡ್ತು ಮುಂದೆ ಹೋಗಾಗ್ತಿದೆ ಸರ್ ಓಕೆ ಅಶೋಕ್ ಅವ್ರೆ ನಿಮ್ಗೆ ರೆಮಿಡಿ ಹೇಳ್ಕೊಡ್ತೀನಿ ಅಶೋಕ್ ಅವ್ರೆ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಕೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನನಗೊಂದು ಮಾತ ಹೇಳಿ ಅಶೋಕ್ ಆ ಇತ್ತೀಚೆಗೆ ಅದೇನೋ ಆಫೀಸ್ ಅಥವಾ ಅದೇನೋ ಒಂದು ಸಣ್ಣ ಮಟ್ಟಿಗೆ ಏನೋ ಕಟ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಏನ್ ಮಾಡ್ತಾ ಇದ್ದೀರಾ ಗುರುಜಿ ಮಾಡಿದೆ ಸ್ವಂತ ನಾನೇ ಮಾಡ್ಬೇಕು ಅಂತ ಒಂದ್ ಮಾಡಿದೆ ಗುರುಜಿ ಮಾಡಿದೆ ಮತ್ತೆ ಅರ್ಧಕ್ಕೆ ನಿಂತಾಯ್ತು ಮತ್ತೆ ಅದೇ ನಾನು ಅದನ್ನ ಏನೋ ಅಲ್ಲಿಗೆ ಮಾಡಕ್ತು ಗುರುಜಿ ಏನಂತ ಗೊತ್ತಾಗ್ಲಿಲ್ಲ ಅಲ್ವಾ ಸೊ ಸಮಸ್ಯೆ ಕ್ರಿಯೇಟ್ ಆಯಿತು ರೈಟ್ ರೈಟ್ ಅದಕ್ಕೆ ಹೇಳಿ ಅದೇನೋ ಮಾಡ್ಕೊಂಡು ಹೋದ್ರಿ ಆ ತೊಂದರೆ ಆಯಿತು ಅಬ್ಸ್ಟಕಲ್ಸ್ ಆಯಿತು ಸಮಸ್ಯೆ ಕ್ರಿಯೇಟ್ ಆಯಿತು ನಿಂತು ಬಿಡ್ತು ಓಕೆ ಇದು ವಿಷಯ ಓಕೆ ಏನಿವೆ ಇರಲಿ ನಾನು ಇಷ್ಟೊಂದು ಹೇಳ್ತೇನೆ ನಿಮ್ಮ ಮನೆ ನೋಡಿ ನಿಮ್ಮ ಮನೆ ನಿಮ್ಮ ಮನೆ ಎಲ್ಲಿದೆಯಲ್ಲೋ ಆ ಮನೆಯಲ್ಲಿ ನಿಮ್ಮದು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಪಶ್ಚಿಮದ ಭಾಗ ಏನು ಅದು ಪ್ರಾಬ್ಲಮ್ ಒಳಗಾಗಿರುವಂಥದ್ದು ಅದರಲ್ಲೂ ಕೂಡ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಕಟ್ಟಿಂಗ್ ಆಗಿರುವಂಥದ್ದು ನಾರ್ತ್ ವೆಸ್ಟ್ ಕಾರ್ನರ್ ಕಟ್ ಆಗಿದೆ ಗೊತ್ತಾಗುತ್ತೆ ಸರ್ ಸೊ ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ತಾನೇ ಅದು ಮನೆಯನ್ನು ಒಮ್ಮೆ ಸರಿ ಮಾಡ್ಕೊಳ್ಳಿ ವಾಸ್ತು ಪ್ರಕಾರ ಸರಿ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ಅಶೋಕನೋ ಹೆಸರಿನವರು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೇಕಾದ್ರೆ ಅದಕ್ಕಿರುವಂಥ ಒಂದೇ ಒಂದು ಉಪಾಯ ಅಂದರೆ ನೀವು ನಿಮ್ಮ ಕೆಳ ವರ್ಗದವರನ್ನ ಲೇಬರ್ ವರ್ಗದವ್ರನ್ನ ಬಹಳ ಚೆನ್ನಾಗಿ ನಡ್ಸ್ಕೊಳ್ಬೇಕನ್ನ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತಾ ಅವರನ್ನು ಭಾಳ ಇಟ್ಕೊಳ್ಬೇಕು ಅವ್ರ ಜೊತೆಗೆ ಭಾಳ ಚೆನ್ನಾಗಿ ಬೆರಿಬೇಕು ಆನಂತರ ರೆಸ್ಪೆಕ್ಟ್ ಮಾಡಬೇಕು ಅವ್ರಿಗೆ ಅಂತ ಒಂದು ಇದೆ ಇದನ್ನು ಮಾಡ್ಕೊಳ್ಳಿ ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ ವಿಶೇಷ ರೀತಿ ನಾನು ಹೇಳಬೇಕಾದ್ರೆ ಯಾರು ಯಾರು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ನಿಮ್ಮಿಂದ ಏನು ಸಾಧ್ಯನೋ ಅದನ್ನು ಅವರಿಗೆ ಹಂಚಿ ಬನ್ನಿ ಅಲ್ಲಿಂದ ಅಕ್ಕಿ ಕೊಡ್ತೀರಾ ಬೇಳೆ ಕೊಡ್ತೀರಾ ಹಣ ಕೊಡ್ತೀರಾ ನಿಮಗೆ ಬಿಟ್ಟದ್ದು ಬಟ್ ಅನಾಥಾಶ್ರಮಕ್ಕೆ ಶನಿವಾರ ಶನಿವಾರ ದಿವಸ ಹೋಗಿ ನೀವು ಅದನ್ನ ಮಾಡಿ ಬರಲೇಬೇಕಾದ ಅನಿವಾರ್ಯತೆ ಸರ್ ಅದನ್ನು ಮಾಡಿ ಬಂದಾಗ ಅದೆಲ್ಲೋ ಒಂದು ಕಡೆ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತಾರೆ ಆನಂತರ ನನಗೊಂದು ಹೇಳಿ ಗಣಪತಿ ಟೆಂಪಲ್ ಹೋಗಿ ಎಷ್ಟು ಸಮಯ ಆಯ್ತು ನಾನು ಹೋಗಲಿಲ್ಲ ಗುರುಜಿ ಓಕೆ ನೀವು ಗಣಪತಿ ಗೆ ನೋಡಿ ಅಶೋಕನ ಹೆಸರು ಇಟ್ಟುಕೊಂಡಿದ್ದೀರಾ ರೈಟ್ ಈಗ ಕ್ರಿಶ್ಚಿಯನ್ ಅಂತ ಗೊತ್ತಾಗುದಿಲ್ಲ ಇದರಲ್ಲಿ ಅಲ್ವಾ ಇದೊಂದು ವಿಷಯ ಗಣಪತಿ ಟೆಂಪಲ್ಗೆ ಹೋಗಿ ಪರವಾಗಿಲ್ಲ ಚರ್ಚಿಗೆ ಆದ್ರೂ ಹೋಗಿ ಪರವಾಗಿಲ್ಲ ಅಲ್ಲಿ ಹೋಗಿ ಪ್ರತಿ ಆದಿತ್ಯ ಅವರ ದಿವಸ ಕ್ಯಾಂಡಲ್ ಹಚ್ಚಿನೇ ಬರಬೇಕು ನೀವು ರೈಟಾ ಓಕೆನಾ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆನಂತರ ಆದಷ್ಟು ಬುಕ್ಸ್ ಗಳನ್ನ ಓದ್ಬೇಕಂತೊಂಡು ಆದಷ್ಟು ಬುಕ್ಸ್ ಗಳನ್ನು ಓದ್ಕೊಂಡು ಒಂದು ಒಳ್ಳೆ ನಾಲೆಜ್ ಅನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತೊಂಡು ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಆನಂತರ ನಿಮ್ಮ ಒಡ ಜೊತೆಗೆ ನಿಮ್ಮ ಸಂಬಂಧಗಳು ಚೆನ್ನಾಗಿರುವುದಿಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಸೊ ಅವ್ರ ಜೊತೆಗೆ ಸಮೇತ ನಿಮ್ಮ ಸಂಬಂಧಗಳನ್ನೆಲ್ಲ ಮೈಂಟೈನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಅಶೋಕ್ ಅವರೇ ನೋಡಿ ಅಶೋಕ್ ಅವರೇ ಒಂದು ಮಾತು ಹೇಳ್ತೀನಿ ಏನ್ ಗೊತ್ತಾ ನಿಮ್ಮ ಹೆಸರು ರಿಲೇಟೆಡ್ ಟು ಸೂರ್ಯನಿಗೆ ಸಂಬಂಧಪಟ್ಟ ಹೆಸರು ಸೂರ್ಯ ಅಲ್ಲಿ ಸೂರ್ಯ ಬಂದ್ಬಿಡ್ತಾರೆ ಸೂರ್ಯ ಬಂದಾಗ ಏನಾಗುತ್ತೆ ಆ ಸೂರ್ಯ ಯಾವಾಗ ಆಕ್ಟಿವೇಟ್ ಆಗಿಬಿಡ್ತಾರೆ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ನಿಮ್ಮ ನಿಮ್ಮ ಬುಡ ಕತ್ತಲೇನೆ ಯಾವತ್ತಿದ್ರು ಕೂಡ ಬೆಳಗುವುದೇ ಇಲ್ಲ ಅದು ಬೆಳಗ್ಬೇಕಾದ್ರೆ ನಾನು ಇವತ್ತು ಏನೆಲ್ಲ ಟೆಕ್ನಿಕ್ ಹೇಳಿದೆ ಅದೆಲ್ಲವನ್ನು ಫಾಲೋ ಮಾಡ್ಬೇಕು ಅಶೋಕ ಅವರೇ ಇದನ್ನ ಆ ಖಂಡಿತ ಮಾಡ್ತೀನಿ ಅಥವಾ ಮಾಡಿ ನೋಡಿ ಒಂದು ಯಾವ ರಿಸಲ್ಟ್ ಬರುತ್ತೆ ನೋಡಿ ರಂಗಾಗುತ್ತೆ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ನೋಡಿ ನಿಮ್ಮ ಕುಟುಂಬದಲ್ಲಿ ಒಬ್ಬ ಇರ್ತಾರೆ ಆಯ್ತಾ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಸ್ತ್ರೀಯರು ಇರ್ತಾರೆ ಒಬ್ಬರು ಹೆಂಗಸರು ಇರ್ತಾರೆ ಒಬ್ಬ ಇರ್ತಾರೆ ಅದು ನಿಮ್ಮ ತಾಯಿನೇ ಇರ್ಬೋದು ಬೇಕಾದ್ರೆ ಅಥವಾ ಅಕ್ಕಪಕ್ಕದಲ್ಲಿನೇ ಇರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಒಂದು ಹೆಂಗಸು ಅವರಿಂದ ಒಂದು ಒಳ್ಳೆಯ ಸಜೆಷನ್ ಸಿಗುತ್ತೆ ನಿಮಗೆ ಆ ಸಜೆಷನ್ ಅನ್ನು ಕೇಳಿಕೊಂಡು ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಗೆಲ್ತೀರ ನೀವು ಪರವಾಗಿಲ್ಲ ಆ ಹೆಂಗಸು ಸ್ವಲ್ಪ ತೋರ ಇರ್ತಾರೆ ತುಂಬ ಚೆನ್ನಾಗಿದ್ದಾರೆ ಒಳ್ಳೆ ನಾಲೆಜ್ ಇದೆ ಅವ್ರತ್ರ ನೀವು ಮಾತಾಡಿ ಅವ್ರು ನಿಮಗೆ ಸಜೆಷನ್ ಕೊಡ್ತಾರೆ ಅವರ ಸಜೆಷನ್ ಪ್ರಕಾರ ನಡ್ಕೊಳ್ಳಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಅವರಿಗೆ ಕೊಟ್ಟೆ ಕೊಡ್ತೇವೆ ಇಷ್ಟೊಂದು ಮಾಡಿ ಸರ್ ಒಳ್ಳೇದಾಗಲಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಎಸ್ ಸರ್ ಧನ್ಯವಾದಗಳು ಸರ್ ಹೋಗಿ ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದ ನಿಮ್ಗೆ ರೈಟ್ ಓಕೆ ಗೊತ್ತಾಯ್ತು ಅಲ್ಲ ಈ ಅಕ್ಷರದಲ್ಲಿ ಸ್ವಲ್ಪ ಇದನ್ನ ನೋಡ್ಕೊಳ್ಬೇಕು ಓಕೆ ರೈಟ್ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ್ಬೇಡ ಮಕರ ಲಗ್ನವರಿಗೆ ವಿಷಯ ಗೊತ್ತಾಯಿತು ಅಂತ ಇಟ್ಕೊಳ್ತೀನ ಹಾಗಾದರೆ ಮಕರ ಲಗ್ನ ಏನು ಮಾಡಬೇಕು ನಿಮ್ಮ ನೋಡಿ ನಿಮ್ಮ ಹಣಕಾಸಿನ ವಿಚಾರ ಯಾವಾಗಲೂ ಗೊಜಲ್ ಆಗಿ ಇರ್ತದೆ ತೋ ಅದನ್ನು ಮ್ಯಾನೇಜ್ ಮಾಡಬೇಕು ಮ್ಯಾನೇಜ್ ಮಾಡಲಿಕ್ಕೆ ನೀವು ಕಲಿಬೇಕು ಎಲ್ಲ ರೀತಿ ಅದನ್ನು ಮ್ಯಾನೇಜ್ ಮಾಡಿದಾಗ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಲಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರೈತಾನೆ ಓಕೆನಾ ನೆಕ್ಸ್ಟ್ ಬಂದು ಕುಂಭ ಕುಂಭ ಲಗ್ನ ರೈಟ ಇಲ್ಲಿ ಕುಂಭ ಅಂತ ಬರ್ಕೊಂಡಾಗ ಮೀನರಾಶಿ ಎರಡನೇ ಮನೆಯಲ್ಲಿ ಅಲ್ವಾ ಇಲ್ಲಿ ಕುಂಭ ಅಂತ ಬರ್ಕೊಂಡಾಗ ಮೀನರಾಶಿ ಅಲ್ವಾ ಆದರೆ ಎರಡನೇ ಮನೆಯಲ್ಲಿ ಅಲ್ವಾ ಧನಸ್ಥಾನದಲ್ಲಿ ಮೀನರಾಶಿ ಬಂತು ಈಗ ಓಕೆ ಹಾಗಾದರೆ ಕುಂಭಲಗ್ನದವ್ರಿಗೆ ಹಣಕಾಸಿಗೆ ಸಂಬಂಧಪಟ್ಟ ದಿಕ್ಕು ಯಾವುದು ಸೌತ್ ಈಸ್ಟ್ ಕಾರ್ನರ್ ಯಾವುದು ಅಗ್ನಿ ಮೂಲೆ ನಿಮ್ಮ ಅಗ್ನಿಮೂಲೆ ಅಂತ ಏನುಂಟು ಕುಂಭಲಗ್ನದವ್ರಿಗೆ ನಿಮ್ಮ ಅಗ್ನಿಮೂಲೆಯೇ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಮಾಡುವಂತಹ ಒಂದು ದಿಕ್ಕಾಗಿರುತ್ತೆ ಹಾಗಾದರೆ ಕುಂಭಲಗ್ನದವರು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಉಂಟು ತೊಂದರೆ ಉಂಟು ಅಪ್ಸ್ಟಕಲ್ಸ್ ಉಂಟು ಹಾಗಾದರೆ ನೀವೇನು ಮಾಡಬೇಕೀಗ ಸೌತ್ ಈಸ್ಟಿಗೆ ಮುಖ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಸೌತ್ ಈಸ್ಟಿಗೆ ಮುಖ ಮಾಡಿ ಹಣಕಾಸಿನ ವಿಚಾರ ಮಾತಾಡಿ ವ್ಯವಹಾರದ ವಿಚಾರ ಮಾತಾಡಿ ಅಲ್ಲೇ ಒಂದು ತಿಜೋರಿಯನ್ನು ಇಟ್ಕೊಳ್ಳಿ ಸಣ್ಣ ಮಟ್ಟಿಗೆ ಅದು ಪರವಾಗಿಲ್ಲ ಸೌತ್ ಈಸ್ಟ್ ಕಾರ್ನರನ್ನು ಕ್ಲೀನ್ ಇಟ್ಕೊಳ್ಳಿ ಅಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಅಬ್ಸ್ಟಕಲ್ಸ್ ಬಂತು ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಈಗೇನು ಮಾಡಬೇಕು ನೀವು ಈಗ ಏನು ಮಾಡುವಂತಿಲ್ಲ ನೀವೇನು ಅದನ್ನು ಕ್ಲೀನ್ ಆಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೌತ್ ಈಸ್ಟನ್ನು ಹೆಚ್ಚಾಗಿ ಏನಾಗುತ್ತೆ ಸೌತ್ ಈಸ್ಟಲ್ಲಿ ಹೆಚ್ಚಿನವರಿಗೆ ಅಡುಗೆ ಕೋಣೆ ಇರುತ್ತೆ ಪರವಾಗಿಲ್ಲ ಅಡುಗೆ ಕ್ಲೀನಾಗಿ ಕ್ಲೀನ್ ಆಗಿಟ್ಕೊಳ್ಳಿ ಮಾಡಿ ಇಟ್ಕೊಳ್ಳಿ ಅಲ್ವಾ ಅಲ್ಲಿ ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಎಲ್ಲ ಬ ಸಾರಿ ಬ್ಲ್ಯಾಕ್ ಕಲರ್ ಮತ್ತು ಬ್ಲೂ ಕಲರ್ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಸೊ ಅದೇನಾದರೂ ಉಂಟ ಅಂತ ನೋಡಿ ಟಾಯ್ಲೆಟ್ ಬಂದರೆ ಬಾತ್ರೂಮ್ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆಗ ಕೂಂಬ ರಾಶಿ ಕುಂಭ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಅಪ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಹಾಗಾದರೆ ನೀವೇನು ಮಾಡಬೇಕು ಅದನ್ನು ಮೊದಲನೇದಾಗಿ ಸ್ವಚ್ಛಗೊಳಿಸುವಂಥದ್ದು ಎರಡನೇದಾಗಿ ಸೌತ್ ಈಸ್ಟ್ ಕಾರ್ನರ್ ಮುಖ ಮಾಡಿ ಮಾತಾಡುವಂಥದ್ದು ರೈಟ್ ಸೌತ್ ಈಸ್ಟ್ ಅಂದರೆ ಅಗ್ನಿ ಮೂಲೆಗೆ ಮುಖ ಮಾಡಿ ಮಾತಾಡಿದಾಗ ಖಂಡಿತ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಅಪ್ಸಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಧಾನಗತಿಯಲ್ಲಿ ಪ್ರೊಸೀಡ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ರೈಟ್ ತಾನೆ ಯಾಕಂದ್ರೆ ನಿಮ್ಮ ಹಣಕಾಸಿನ ವಿಚಾರಗಳು ಯಾರ ಕೈಯಲ್ಲಿದೆ ಗುರುವಿನ ಕೈಯಲ್ಲಿದೆ ಹಾಗಾದರೆ ಅಲ್ಲೇನು ನಂಬಿಕೆ ಇರಿಸ್ಕೊಳ್ಬೇಕಾಗುತ್ತೆ ಆ ನಂಬಿಕೆ ಬೇಕು ನಿಮ್ಮಲ್ಲಿ ಪರಮಾತ್ಮನಲ್ಲಿ ನಂಬಿಕೆ ಬೇಕು ಗುರು ಹಿರಿಯರಲ್ಲಿ ನಂಬಿಕೆ ಬೇಕು ತಂದೆ ಜೊತೆ ನಂಬಿಕೆ ಬೇಕು ಗುರುವಿನ ಜೊತೆಗೆ ಚೆನ್ನಾಗಿ ನಿಮ್ಮ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕು ಇದರ ಮುಖಾಂತರ ಹಣಕಾಸು ಬರ್ಬೋದು ನಿಮ್ಮ ಪಾಲಿಗೆ ಪರವಾಗಿಲ್ಲ ಎಂಜಾಯ್ ಮಾಡ್ತೀರಾ ರೈಟ್ ತಾನೇ ಸೊ ಗುರು ಆಧಿಪತ್ಯವನ್ನು ಹೊಂದಿರೋದರಿಂದ ಹಾಗಾದರೆ ಗುರುವಿನ ಬಳಿಗೆ ಹೋಗೋದು ದೇವಸ್ಥಾನಕ್ಕೆ ದಾನ ಮಾಡೋದು ಅಥವಾ ಯಾರೋ ನೀಡಿ ಪೀಪಲ್ಸ್ಗೆ ದಾನ ಮಾಡೋದು ಕೂಡ ಒಂದೊಳ್ಳೆಯ ಪರಿಹಾರ ನಿಮ್ಮ ಪಾಲಿಗೆ ಅದನ್ನು ಸ್ವಲ್ಪ ಹಣವನ್ನು ಮಿಗಿಸಿಟ್ಟು ಅದನ್ನು ನೀವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ತೀರಾ ಇದರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಅಬ್ಸ್ಟಕಲ್ಸ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪಕ್ಕ ದೂರ ಆಗುತ್ತೆ ಟ್ರೈ ಮಾಡಿ ನೋಡಿ ಕುಂಭಲಗ್ನದವರು ಯಾವ ರೀತಿ ಒಂದು ವೇಳೆ ನಿಮ್ಮ ನಿಮ್ಮ ಮನೆ ಅಗ್ನಿಮೂಲೆ ಕಟ್ಟಾಗಿದೆ ಅಂತ ಇಟ್ಕೊಂಡು ನಾನು ಹಣಕಾಸು ಬರುವುದೇ ಇಲ್ಲ ತಾನೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಹಣಕಾಸು ಇರುವುದಿಲ್ಲ ತೊಂದರೆ ಈಗ ಅಗ್ನಿ ಮೂಲೆನೇ ಸರಿ ಇಲ್ಲ ಅಥವಾ ಏನು ಮಾಡ್ತೀರಾ ಈಗ ತೊ ಹಣಕಾಸು ನಿಮ್ಮಲ್ಲಿ ನಿಲ್ಲಿಕೇ ಇಲ್ಲ ಅಲ್ಲೋ ಒಂಥರ ಖಾಲಿ ಬಾಟಲ್ ಇದಾಗೆ ಏನು ಮಾಡೋಕ್ಕಾಗಲ್ಲ ರೈಟ್ ಈ ಪರಿಸ್ಥಿತಿಯನ್ನು ಎದುರಿಸ್ತೀರಾ ನೀವು ಹಾಗಾದರೆ ಸೌತ್ ಈಸ್ಟ್ಗೆ ಮುಖ ಮಾಡಿ ಕೊಂಡು ನೀವಿದ್ದಾಗ ಬಹಳ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಪಡೀಲಿಕ್ಕೆ ಸಾಧ್ಯತೆ ಉಂಟು ನೋಡಿ ಅಲ್ಲಿ ಏನಾಗುತ್ತೆ ಮೀನರಾಶಿ ಉಂಟಲ್ವ ಎರಡನೇ ಮನೆಯಲ್ಲಿ ಮೀನರಾಶಿ ಬಂದಿದೆ ರೈಟಾ ಇಲ್ಲಿ ಎರಡನೇ ಮನೆಯಲ್ಲಿ ಮೀನರಾಶಿ ಉಂಟು ಇಲ್ಲಿಂದ ಲಗ್ನ ಎರಡನೇ ಮನೆ ಮೀನರಾಶಿ ಉಂಟು ಈ ಮೀನರಾಶಿಗೆ ಶುಕ್ರನಿಂದ ಉಚ್ಚ ಫಲ ಅಂದರೆ ಬುಧನಿಂದ ನೀಚ ಫಲ ಅದಕ್ಕೆ ಹೆಚ್ಚಿಗೆ ಲೆಕ್ಕಾಚಾರ ಮಾಡುವ ಹಾಗಿಲ್ಲ ನೀವು ಲೆಕ್ಕಾಚಾರಕ್ಕೆ ಬರುವುದಿಲ್ಲ ಅದು ಏನು ಬಂತು ಬಂತು ಬರ ಇದ್ರೆ ಇಲ್ಲ ಏನೂ ಇಲ್ಲ ಏನೂ ಮಾಡೋಕ್ಕಾಗಲ್ಲ ತುಂಬ ಲೆಕ್ಕಾಚಾರ ಬರೆದಿಟ್ಕೊಳ್ಳೋದು ಹಾಗೆ ಹೀಗೆ ಅಂತ ಹೇಳೋದು ಅದು ಆಗುವುದೇ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಒಂದು 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 ಅಲ್ಲಿ ಹೋಗಬೇಕಾಗುತ್ತೆ ನಂಬಿಕೆ ಇಟ್ಕೊಂಡು ಹೋಗಬೇಕಾಗುತ್ತೆ ಆಗ ಪರವಾಗಿಲ್ಲ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಆದ ನಂತರ ಅಲ್ಲಿ ಅಲ್ಲಿ ಮೀನ ಮೀನರಾಶಿ ಬಂದ್ಬಿಟ್ಟಿದೆ ಮೀನರಾಶಿ ಐಸೋಲೇಷನ್ ಅದು ಹಾಗಾದರೆ ನೀವು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ದಾನ ಮಾಡಬೇಕಂದ್ರೆ ಇಂಡಿಕೇಶನ್ ಇದೆ ತಾನೆ ನಿಮ್ಮ ಕುಟುಂಬದವರಿಗೆ ಹೆಲ್ಪ್ ಮಾಡಬೇಕಂದ್ರೆ ಇಂಡಿಕೇಶನ್ ಇದೆ ತಾನೆ ಕುಟುಂಬದವರಿಗೆ ದಾನ ಮಾಡಬೇಕಂದ ಇಂಡಿಕೇಶನ್ ಇದೆ ತಾನೆ ಹಾಗಾದರೆ ಹಣಕಾಸು ಎಷ್ಟೇ ಬಂದ್ರು ಕೂಡ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜನ್ನು ತೆಗೆದುಕೊಂಡು ಯಾತೋ ಕುಟುಂಬ ಕುಟುಂಬದ ದೈವಿ ಕಾರ್ಯ ಆಗುವಾಗ ಅಥವಾ ನೀಡಿ ಪೀಪಲ್ಸ್ಗೆ ದಾನ ಮಾಡಿ ನೋಡಿ ಅಂತ ಹೇಳ್ತೇನೆ ಅಥವಾ ಯಾರು ವಿದ್ಯೆ ಕಲಿತಾ ಇದ್ದಾರೆ ಮಕ್ಕಳು ಅವರಿಗೆ ದಾನ ಮಾಡಿ ನೋಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ಆಬ್ಸ್ಟಕಲ್ಸ್ ಒಂದಷ್ಟು ತೊಂದರೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಅದರಲ್ಲಿ ಕೂಡ ಕುಂಭ ಲಗ್ನದವರಿಂದ ಸಾಧ್ಯತೆ ಅಂತೂ ಖಂಡಿತ ಉಂಟು ಓಕೆನಾ ಇದನ್ನು ಮಾಡಿ ನೋಡಿ ಲೈಫಲ್ಲಿ ಗೆಲ್ತೀರಾ ನೆಕ್ಸ್ಟ್ ಬಂದುಬಿಡಣ ಕೊನೆಯದಾಗಿ ಮೀನ ಲಗ್ನ ರೈಟ ಈಗ ಮೀನ ಓಕೆ ಇಲ್ಲಿ ಮೇಷ ರಾಶಿ ಬಂತು ಓಕೆ ಆನಂತರ ಇಲ್ಲಿ ಮೀನ ಲಗ್ನ ಆಯಿತು ಮೇಷ ರಾಶಿ ಇಲ್ಲಿ ಬಂತು ಓಕೆ ನಂಬರ್ ಒನ್ ಮೇಷರಾಶಿ ಅಲ್ವಾ ಮೇಷರಾಶಿ ಹಾಗಾದರೆ ಮೀನ ಲಗ್ನದವ್ರು ಏನು ಮಾಡಬೇಕು ಈಗ ಅಲ್ವಾ ಮೊದಲೇ ಮೀನ ಲಗ್ನ ಲಗ್ನ ಜಾತಕ ಅಲ್ವಾ ಈ ಜನ್ಮದಲ್ಲಿ ಮುಕ್ತಿ ಪಡಿಬೇಕಂತ ಉಂಟು ಎಲ್ಲದರಲ್ಲೂ ಕೂಡ ಪ್ರಾಬ್ಲಮ್ ಅಂತ ಇದ್ದೇ ಇರ್ತದೆ ಅಪ್ಸ್ಟಕಲ್ಸ್ ಅಂತ ಇದ್ದೇ ಇರ್ತದೆ ಹಣಕಾಸಿನ ವಿಚಾರಗಳು ಕೂಡ ತುಂಬ ಸ್ಟೆಬಿಲಿಟಿಯಾಗಿ ಇರುವುದಿಲ್ಲ ತಾನೆ ಕೆಲವೊಮ್ಮೆ ಸಾಧಾರಣ ಹಣಕಾಸು ಬರುತ್ತೆ ಬಂದರೂ ಕೂಡ ಖರ್ಚು ಮಾಡ್ಕೊಳ್ತೀರ ಎಲ್ಲಿ ಅಂತ ಗೊತ್ತಾಗೋದಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ರೈಟಾ ನಿಮ್ಮ ಮಾತುಕತೆಗಳೇ ತುಂಬ ರ್ಯಾಶ್ ಆಗಿರ್ತದೆ ತುಂಬ ಕಡಕ್ಕಾಗಿ ಮಾತಾಡ್ತೀರಾ ಕಡಾಕಡಿಯಾಗಿ ಮಾತಾಡ್ತೀರಾ ಇದರ ಮುಖಾಂತರ ಕೂಡ ಏನಾಗುತ್ತೆ ಹಣಕಾಸಿನ ವಿಚಾರಗಳು ತೊಂದರೆ ಆಗ್ತವೆ ಅಂದರೆ ಕುಟುಂಬದ ಕುಟುಂಬದ ವ್ಯಕ್ತಿಗಳ ಜೊತೆ ಜಗಳ ಮಾಡಿಕೊಳ್ಳುವುದು ಕೂಡ ನಿಮಗೆ ಇರುವಂಥ ಚಟ ಅಂತ ಹೇಳ್ತೇನೆ ಅದರ ಮುಖಾಂತರ ಕೂಡ ಹಣಕಾಸಿನ ವಿಚಾರದಲ್ಲಿ ತುಂಬಾ ಅಪ್ಸ್ಟಕಲ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಇಲ್ಲೇನಾಗುತ್ತೆ ಧನಸ್ಥಾನ ಎರಡನೇ ಮನೆ ಮೀನ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಯಾವ ರಾಶಿ ಉಂಟು ಮೇಷರಾಶಿ ಉಂಟು ರೈಟ್ ತಾನೆ ಹಾಗಾದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತ ದಿಕ್ಕು ಯಾವುದು ನಿಮ್ಮ ಪೂರ್ವ ದಿಕ್ಕು ಮ ನಿಮ್ಮ ಮನೆಯ ಪೂರ್ವ ದಿಕ್ಕು ಈ ಪೂರ್ವ ದಿಕ್ಕನ್ನು ಇಟ್ಕೊಳ್ಬೇಕಪ್ಪ ಪೂರ್ವ ದಿಕ್ಕಲ್ಲಿ ಅದೇನು ಅಪ್ಸ್ಟಕಲ್ಸ್ ಬರ್ತಾ ಉಂಟು ಅದೇನು ಟಾಯ್ಲೆಟ್ ಬಾತ್ರೂಮ್ ಅದು ಇದು ಕಚರ ಉಂಟು ಏನು ಉಂಟು ಅದನ್ನು ಕ್ಲೀನ್ ಮಾಡಲೇಬೇಕಾದಂಥ ಅನಿವಾರ್ಯದಂಟು ಮೀನ ಲಗ್ನದವರಿಗೆ ಅದನ್ನು ಮಾಡಿದ ನಂತರ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಅಪ್ಸ್ಟಕಲ್ಸ್ ದೂರ ಆಗುತ್ತೆ ಅದರ ಜೊತೆಗೆ ನೀವು ಹಣಕಾಸಿನ ವಿಚಾರದಲ್ಲಿ ಮಾತಾಡಬೇಕು ಫೋನಲ್ಲಿ ಮಾತಾಡಬೇಕು ಅಥವಾ ಯಾವುದೇ ವ್ಯವಹಾರ ಮಾಡಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಮಾತಾಡಿದಾಗ ಪೂರ್ವ ದಿಕ್ಕಲ್ಲಿ ತಿಜೋರಿಯನ್ನು ಇಟ್ಟುಕೊಂಡಾಗ ಅಥವಾ ಪೂರ್ವ ದಿಕ್ಕಲ್ಲೇ ಕುಳಿತುಕೊಂಡು ವ್ಯವಹಾರ ಮಾಡಿದಾಗ ಇದು ಬಹಳ ಒಳ್ಳೆ ರಿಸಲ್ಟನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಹಾಗಾದರೆ ಲಗ್ನದವರು ಈ ಒಂದು ಪಾಟನ್ನು ಉಪಯೋಗ ಮಾಡಿಕೊಂಡಾಗ ಅತ್ಯುತ್ತಮ ರೀತಿಯಲ್ಲಿ ಖಂಡಿತ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡಿ ನೋಡ್ಬೋದು ಅದರ ಜೊತೆಗೆ ನಿಮ್ಮ ಹಣಕಾಸಿನ ವಿಚಾರಗಳು ಯಾರ ಬಳಿಯಿದೆ ಕುಜನ ಬಳಿ ಇದೆ ರೈಟ್ ತಾನೆ ಕುಜ ಕುಜ ಅದನ್ನು ನಿಭಾಯಿಸ್ತಾ ಇರ್ತಾನೆ ಹಾಗಾದರೆ ಅಲ್ಲಿ ಜವಾಬ್ದಾರಿ ಬಂದುಬಿಡ್ತೀಗ ಕುಟುಂಬದ ಜವಾಬ್ದಾರಿ ಬಂತು ಹಣಕಾಸಿನ ಜವಾಬ್ದಾರಿ ಬಂತು ಆ ಜವಾಬ್ದಾರಿಯನ್ನು ನೀವು ನಿಭಾಯಿಸಲೇಬೇಕು ಅಂತ ಉಂಟಲ್ವಾ ಹಾಗಾದರೆ ನೀವು ನಿಭಾಯಿಸಬೇಕಾಗುತ್ತೆ ಅದನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ಏನಾಗುತ್ತೆ ಹಣಕಾಸಿನಲ್ಲಿಂದ ಬರತಕ್ಕಂತಹ ಒಂದಷ್ಟು ದೂರ ಆಗುತ್ತೆ ತೊಂದರೆಗಳು ದೂರ ಆಗ್ತವೆ ಸಮಸ್ಯೆಗಳು ದೂರ ಆಗ್ತವೆ ಖಂಡಿತ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರಾ ನಮ್ಮ ಮೀನ ಲಗ್ನದವ್ರು ಹಾಗಾದರೆ ಎಲ್ಲಿಗೆ ಮುಖ ಮಾಡಿ ಮಾತಾಡಬೇಕು ಪೂರ್ವ ದಿಕ್ಕು ನಿಮಗೆ ವಿಶೇಷವಾಗಿರುವಂಥದ್ದು ಮೀನ ಲಗ್ನದವರಿಗೆ ಪೂರ್ವ ದಿಕ್ಕನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಪೂರ್ವ ದಿಕ್ಕನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ನೋಡಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಾತಾಡಬೇಕು ಪೂರ್ವ ದಿಕ್ಕನ್ನು ಉಪಯೋಗ ಮಾಡಿಕೊಂಡು ವ್ಯವಹಾರಗಳನ್ನು ಮಾಡಬೇಕು ಇದರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸ್ಟಕಲ್ಸನ್ನು ದೂರ ಮಾಡಿಕೊಳ್ಳಿಕ್ಕೆ ನಮ್ಮ ಮೀನ ಲಗ್ನದವರಿಗಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಅಲ್ವಾ ಗೊತ್ತಾಯಿತ ಇದು ವಿಶೇಷ ರೀತಿಯಲ್ಲಿ ಮೇಷದಿಂದ ಹಿಡಿದು ಮೀನ ಲಗ್ನದವರೆಗೆ ಮೇಷದಿಂದ ಹಿಡಿದು ಮೀನ ಲಗ್ನದವರಿಗೆ ಹಣಕಾಸಿನಲ್ಲಿ ಬರತಕ್ಕಂಥ ತೊಂದರೆಗಳನ್ನು ದೂರ ಮಾಡಲಿಕ್ಕೊಳ್ಲಿಕ್ಕೆ ಬೇಕಾದಂತಹ ಒಂದು ಸಣ್ಣ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆಪ್ಪ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಿ ನೋಡಿ ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟ್ ಬರುತ್ತೆ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತಾನೆ ಹೋಗ್ತೀರಾ ಲೈಫು ತುಂಬಾ ಈಸಿ ಆಗುತ್ತೆ ಸುಲಭ ಆಗುತ್ತೆ ಅಲ್ವಾ ಅರ್ಧ ಆಯಿತ ನಿಮಗೆ ಸೊ ನೋಡಿ ಇದನ್ನು ಯಾವುದೇ ಕಾರಣ ಕೂಡ ನೀವು ಇದನ್ನು ಸಿರ್ಲಿ ಅಂತ ಇಟ್ಕೊಳ್ಳುವ ಹಾಗಿಲ್ಲ ಯಾಕಂದರೆ ಸಮಸ್ಯೆ ಅದ ಈಗ ಎಣಿಸ್ಕೊಳ್ಳಿ ಆ ಹಾಂ ಸರಿ ಚಾಕ್ಲೇಟ್ ಡಸ್ಟ್ ಇದೆಯಲ್ವ ಇದು ಅಂತ ಬರ್ತದೆ ಇಲ್ಲಿ ಇಲ್ಲಿ ಎಲ್ಲ ಕ್ಲೋಸ್ ಆಗಿರ್ತದಲ್ವ ಸ್ವಲ್ಪ ಕೆಮ್ಮು ಬರಲಿಕ್ಕೆ ಸ್ಟಾರ್ಟ್ ಡಸ್ಟ್ ಬಂದಾಗ ಕೆಮ್ಮು ಬರುತ್ತೆ ಬಾಕಿ ಅಂತೂ ಬರಲ್ಲ ಓಕೆನಾ ಈಗ ಅಣಿಸ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಮೀನ ಲಗ್ನ ಜಾತಕ ಅಂತ ಇಟ್ಕೊಳ್ಳಿ ಮೀನ ಲಗ್ನ ಜಾತಕ ಓಕೆನಾ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ ಪೂರ್ವ ದಿಕ್ಕಿಗೆ ಮುಖ ಮಾಡಿಲ್ಲ ಎಂಟನೇ ಮನೆ ಯಾವುದು ಬರ್ತದೆ ಹೇಳಿ ಮೀನ ಲಗ್ನಕ್ಕೆ ಮೀನಲಗ್ನ ಇಲ್ಲಿ ಕನ್ಯಾ ತುಲಾ ರಾಶಿ ಅಲ್ವಾ ಸೌತ್ ವೆಸ್ಟ್ಗೆ ಮುಖ ಮಾಡಿ ಮಾತಾಡಿದ್ರಿ ಅಂತ ಇಟ್ಕೊಳ್ಳೋಣ ಓಕೆ ನೈಋತ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದ್ರಿ ಆ್ಯಕ್ಚುಲಿ ನಿಮಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಾತಾಡಲಿಕ್ಕೊಂಡು ಬಟ್ ನೀವು ಅಪೋಸಿಟ್ ಸೌತ್ ವೆಸ್ಟಿಗೆ ಹೋಗಿ ನೈಋತ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದ್ರ ಈಗ ತೊಹಣಕಾಸು ಹೊರಟೋಗ್ಬೋದು ತೊಂದರೆಗಳಾಗ್ಬೋದು ಹಣಕಾಸು ಬೇರೆಯವ್ರ ಬೇರೆಯವ್ರಿಗೆ ಹಣಕಾಸು ಕೊಟ್ಟು ಸಿಕ್ಕಾಕೊಳ್ಬೋದು ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಇದು ವಿಷಯ ಅರ್ಥ ಆಯಿತು ನಿಮಗೆ ಆಪೋಸಿಟ್ ಸೈಡಲ್ಲಿ ಬಂದಾಗ ಎಂಟನೇ ಮನೆಯನ್ನು ಯೂಸ್ ಈಗ ಎಂಟನೇ ಮನೆಗೆ ಸಂಬಂಧಪಟ್ಟಂತೆ ಮುಖ ಮಾಡ್ಕೊಂಡು ಈಗ ಇದು ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಇದು ಯಾರಿಗೂ ಇದೇ ರೀತಿ ವರ್ಕ್ ಆಗಬಹುದು ಅದೇ ರೀತಿ ಮಕರ ಲಗ್ನ ಅಂತೇಳಿ ಮಕರ ಲಗ್ನದವ್ರಿಗೆ ಮಕರ ಲಗ್ನವ್ರಿಗೆ ಲಕ್ ಮಕರ ಲಗ್ನಕ್ಕೆ ಏನಾಗುತ್ತೆ ನಾನು ಹೇಳಿದೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಮಾತಾಡಿ ಅಂತ ನೀವು ಬಟ ನೀವು ಉಲ್ಟಾ ಉಲ್ಟ ಈಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಾತಾಡಿದ್ರಿ ಅಥವಾ ಈ ಸ್ಟಾಪ್ ನಾರ್ತ್ ಈಸ್ಟ್ ಕಾರ್ನರ್ ಈ ಪಾರ್ಟಿಗೆ ಮುಖ ಮಾಡಿ ಮಾತಾಡಿದ್ರಿ ಈಗ ಈಗ ನಿಮ್ಮ ಹಣಕಾಸು ಹೊರಟೋಯ್ತು ಓಕೆನಾ ಈಗ ನಿಮ್ಮ ಹಣಕಾಸಿನಲ್ಲಿ ಲಾಸಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಹಣಕಾಸಿನ ವಿಚಾರ ಪ್ರಾಬ್ಲಮ್ಗಳಾಯಿತು ತೊಂದರೆಗೊಳಗಾಯಿತು ಏನು ಮಾಡಬೇಕು ಗೊತ್ತಾಗಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಓಕೆನಾ ಇದು ವಿಷಯ ಅರ್ಥ ಆಯಿತು ನಿಮಗೆ ಸೊ ಅದಕ್ಕೋಸ್ಕರ ಅದರ ಅಪೋಸಿಟ್ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಹೇಳಿ ಯಾಕಂದರೆ ಒಂದು ರಾಶಿ ಇಲ್ಲಿಂಟು ನಿಮಗೆ ಈ ರಾಶಿ ಈ ರಾಶಿ ಇಲ್ಲಿಂಟು ಈ ರಾಶಿಯ ದಿಕ್ಕು ಅದನ್ನೇ ಉಪಯೋಗ ಮಾಡಿ ಈ ರಾಶಿಯ ದಿಕ್ಕನ್ನು ಉಪಯೋಗ ಮಾಡಿಕೊಳ್ಳುವ ಹಾಗಿಲ್ಲ ಎಂಟನೇ ಮನೆ ದಿಕ್ಕನ್ನು ಉಪಯೋಗ ಮಾಡ್ಕೊಳ್ಳುವಾಗ ಎಂಟನೇ ಮನೆ ದಿಕ್ಕನ್ನು ಉಪಯೋಗ ಮಾಡಿಕೊಂಡ್ರೆ ಮತ್ತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಆಗ ಹಣಕಾಸು ಇದ್ದದ್ದು ಕೂಡ ಹೊರಟೋಗ್ಬೋದು ಯಾರ ಕಡೆನೂ ಹೋಗಿ ಜಮ ಆಗ್ಬೋದು ಅಥವಾ ಕಳ್ಕೊಳ್ಬೋದು ನೀವು ಈ ಪರಿಸ್ಥಿತಿ ಮತ್ತು ದುಃಖಿ ಥರ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರೋದು ಏನು ಮಾಡ್ತೀರಿ ಈಗ ರೈಟ್ ಓಕೆನಾ ಸೊ ಇದು ವಿಚಾರ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಲೈಫ್ ಈಸ್ ಟೂ ಈಸಿ ಕೀಪ್ ಇಟ್ ಈಸಿ ಲೈಫ್ ಯಾವತ್ತೂ ತುಂಬ ಸುಲಭವಾಗಿರ್ತದೆ ಯಾವುದೇ ಕಾರಣ ಕೂಡ ಎಷ್ಟೇ ಸಮಸ್ಯೆ ಬಂದರೂ ಕೂಡ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಯಾಕಂದರೆ ಭಗವಂತ ಏನು ಮಾಡಿರ್ತಾನೆ ಭಗವಂತ ವಿಶೇಷ ರೀತಿಯಲ್ಲಿ ನಮ್ಮನ್ನು ಆಗಿನೇ ಇಲ್ಲಿ ಕಳಿಸಿರ್ತಾನೆ ರೈಟಾ ಓಕೆನಾ ಅದೇನು ಒಳ್ಳೇದು ಬೇಕು ಅದೇನು ಕೆಟ್ಟದ್ದು ಬೇಕು ಅದನ್ನು ನಾವೇ ಮಾಡ್ಕೊಂಡಿರೋ ಬೇರೆ ಯಾರು ಕೂಡ ಅದಕ್ಕೆ ಕಾರಣ ಅಲ್ಲ ಕಾರಣರಂತೂ ಅಲ್ಲವೇ ಅಲ್ಲ ಸೊ ಇದು ವಿಷಯ ಅರ್ಥ ಆಗುತ್ತಾ ಯಾರು ಕೂಡ ಕಾರಣರಲ್ಲ ಯಾರು ಕೂಡ ಕಾರಣ ನಾವೇ ಕಾರಣರು ನಾವೇ ಎಲ್ಲದಕ್ಕೂ ಕೂಡ ಕಾರಣ ನಾವೇ ಕಾರಣಕರ್ತರು ನಾವೇ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಈಗ ನಾವೇ ಸರಿ ಮಾಡಬೇಕಷ್ಟೇ ಅದಕ್ಕೋಸ್ಕರ ಈ ಒಂದು ಸಣ್ಣ ಟೆಕ್ನಿಕ್ಸನ್ನು ಫಾಲೋ ಮಾಡಲಿಕ್ಕೆ ಹೇಳಿದ್ದೇನೆ ನಿಮಗೆ ಈ ಸಣ್ಣ ಟೆಕ್ನಿಕ್ಸನ್ನು ಎಲ್ಲರೂ ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ರಿಸಲ್ಟ್ ಬರುತ್ತಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಆನಂತರ ಹಣಕಾಸಿಗೆ ಸಂಬಂಧಪಟ್ಟ ನಾನು ಮೊದಲೇ ಹೇಳಿದ್ದೇನೆ ನಿಮಗೆ ಮನೆ ಆದಷ್ಟು ಕ್ಲೀನ್ ಆಗಿರಬೇಕು ಅಲ್ವಾ ಮನೆ ಅಲ್ವಾ ಕೆಲವರು ಏನು ಮಾಡಿರ್ತಾರೆ ಪಶ್ಚಿಮ ದಿಕ್ಕಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ಆನಂತರ ಮೇಲ್ಗಡೆ ಏನುಂಟು ಅದರ ಪಶ್ಚಿಮ ದಿಕ್ಕಲ್ಲಿ ಟಾಯ್ಲೆಟ್ ಅದರ ಮೇಲ್ಗಡೆ ಒಂದಷ್ಟು ಜಾಗ ಇರ್ತದೆ ಅಲ್ಲೆಲ್ಲ ಹೋಗಿ ಆ ರಟ್ಟಿರ್ಬೋದು ಆ ಸ್ಕೂಡರ್ ಆನಂತರ ನಟ್ಟು ಬೋಲ್ಟು ಹಾಳದ ವಸ್ತುಗಳು ಹಾಳದ ಎಲೆಕ್ಟ್ರಾನಿಕ್ಸ್ ಐಟಮು ಅಲ್ಲಿನೇ ಹಾಕಿರ್ತಾರೆ ಅದೊಂದು ಏನಾದರೂ ಒಂದು ಟಿ ವಿ ತಂದರು ಅದರ ಖಾಲಿ ಬಾಕ್ಸ್ ಉಂಟು ಅದರಲ್ಲಿ ಈಗ ಫ್ರಿಜ್ ತಂದರು ಖಾಲಿ ಬಾಕ್ಸ್ ಉಂಟು ಅಲ್ಲಿ ಈಗ ಒಂದು ಓವನ್ ತಂದರು ಖಾಲಿ ಬಾಕ್ಸ್ ಉಂಟು ಅಲ್ಲಿ ಈಗ ಎಲ್ಲ ಅದು ಬಾಕ್ಸ್ ಇಡಲಿಕ್ಕೆ ಅಂಥದ್ದೇ ಜಾಗ ಓಕೆನಾ ಅದು ಯಾವತ್ತೂ ಕೂಡ ಕ್ಲೀನ್ ಅಂತೂ ಮಾಡಲ್ಲ ಈಗೇನಾಯಿತು ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಲಾಭದ ವಿಚಾರ ಅನ್ಸೆಸ್ಟಸ್ ಪ್ರಾಪರ್ಟಿ ಬರಬೇಕು ಆ ವಿಚಾರ ಇದೆಲ್ಲ ಸಮಸ್ಯೆ ಕ್ರಿಯೇಟ್ ಈಗ ರೈಟಾ ನಿಮ್ಮ ಯಾರು ಮಾಡ್ಕೊಂಡಿದ್ದೀವಿ ನಾವೇ ಮಾಡ್ಕೊಂಡಿದ್ರೆ ರೈಟಾ ಓಕೆನಾ ಅಲ್ಲಿ ಮೇಲ್ಗಡೆಗೆ ಅಲ್ವಾ ನಿಮ್ಗೇನಾಗುತ್ತೆ ಏನು ಅದೇ ಹಾಕಿಬೇಡ ಅಲ್ಲಿರಲಿ ಏನೋ ಅಲ್ವಾ ಅದೀಗ ಕೆಲಸಕ್ಕಂತೂ ಬರಲ್ಲ ನಿಮಗೆ ಅಲ್ವಾ ಈಗ ಆ ರಟ್ಟಿನ ಪ್ಯಾಕೆಟಲ್ಲಿ ಇಟ್ಕೊಂಡು ಏನು ಕೆಲಸ ಮಾಡ್ತೀರ ಏನಂತೂ ಬರಲ್ಲ ನಿಮಗೆ ಆ ಪ್ಯಾಕೇಜ್ ಯಾವುದಕ್ಕೂ ಕೆಲಸಕ್ಕಂತೂ ಬರೋಲ್ಲ ಬಟ್ ನಿಮಗೊಂದು ಆಸೆ ಅದು ಇರಲಿ ಯಾವತ್ತದು ಕೆಲಸಕ್ಕೆ ಬರ್ಬೋದು ಅಂತ ಬಟ್ ಅದು ಎಷ್ಟು ನೆಗೆಟಿವಿಟಿಯನ್ನು ಕ್ರಿಯೇಟ್ ಮಾಡಿದೆ ಅದಂತೂ ನಿಮಗೆ ಗೊತ್ತಿಲ್ಲ ಯಾಕಂದರೆ ಅದು ಶನಿಯ ತತ್ವಕ್ಕೆ ಕನ್ವರ್ಟ್ ಆಗುತ್ತೆ ಮತ್ತು ರಾಹು ತತ್ವಕ್ಕೆ ಕನ್ವರ್ಟ್ ಆಗುತ್ತೆ ಹಾಗಾದರೆ ಶನಿ ಮತ್ತು ರಾಹುವನ್ನು ಮನೆಯಲ್ಲಿ ಯಾರು ಆ್ಯಕ್ಟಿವೇಟ್ ಮಾಡ್ಕೊಂಡು ನಾವೇ ಮಾಡ್ಕೊಂಡೋದು ತೊ ಪ್ರಾಬ್ಲಮ್ ಕ್ರಿಯೇಟ್ ಈಗ ಸಮಸ್ಯೆ ಕ್ರಿಯೇಟ್ ಈಗ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಅಲ್ವಾ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಆಗುತ್ತಾ ನಿಮಗೆ ಅರ್ಥ ಮಾಡ್ಕೊಂಡು ಕೆಲವರೆಲ್ಲ ದಕ್ಷಿಣದಲ್ಲಿ ಟಾಯ್ಲೆಟ್ ಮಾಡ್ಕೊಳ್ತಾರೆ ಅಲ್ಲಿ ಕೂಡ ಒಂದಷ್ಟು ಸಾಮ ಅದರ ಮೇಲ್ಗಡೆ ಖಾಲಿ ಇರ್ತದೆ ಅಲ್ಲಿ ಕೂಡ ಒಂದಷ್ಟು ಸಾಮಾನುಗಳನ್ನ ಹಾಕ್ಕೊಂಡಿರ್ತಾರೆ ಒಂದಷ್ಟು ತೊಂದರೆ ಅಲ್ವಾ ಸೊ ನೋಡಿ ಆಗ ಏನಾಯಿತು ನಿಮಗೆ ಅಲ್ಲಿ ರಿಲ್ಯಾಕ್ಸೇಷನ್ ಇರುವುದಿಲ್ಲ ಅಲ್ವಾ ನಿದ್ದೆನೇ ಬರಲಿಕ್ಕೆ ಬಿಡೋಲ್ಲ ಕೆಲವೊಮ್ಮೆ ಹಣಕಾಸು ಯಾವಾಗಲೂ ಸಮಸ್ಯೆನೇ ಸಾಲದ ಮೇಲೆ ಸಾಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಒಂದು ಸಾಲ ತೀರಿದು ಮತ್ತೊಂದು ಮತ್ತೊಂದು ಮಂತು ಇನ್ನೊಂದು ಇನ್ನೊಂದು ಒಂದು ಚಕ್ರಬಡ್ಡಿಗೆ ಚಕ್ರಬಡ್ಡಿ ಅದೇ ಈ ರೀತಿ ಕಟ್ಟಬೇಕಾಗುತ್ತೆ ದಕ್ಷಿಣದಲ್ಲಿ ನೀವು ಮೇಲ್ಗಡೆಗೆ ಅದನ್ನೆಲ್ಲ ಹಾಕ್ಕೊಂಡಾಗ ಕಚರ ಹಾಕ್ಕೊಂಡಾಗ ಈಗ ದೀಪಾವಳಿ ಹೇಗೂ ಬರ್ತಾ ಉಂಟು ಹಾಗಾ ದೀಪಾವಳಿ ಬರ್ತಾ ಇರಬೇಕಾದ್ರೆ ಅದನ್ನು ಸರಿ ಮಾಡಬೇಕು ತಾನೆ ಅದನ್ನು ಕ್ಲೀನ್ ಮಾಡಬೇಕು ತಾನೆ ನಾನು ಹೇಳಿದ್ರೆ ಪ್ರತಿ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆ ಒಂದು ಅಂತ ಅಂತಲ್ಲ ಕಾರ್ತಿಕ ಮಾಸದ ಅಮಾವಾಸ್ಯೆ ಅಂತಲ್ಲ ಪ್ರತಿ ಅಮಾವಾಸ್ಯೆಗೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾ ಎಲ್ಲ ರೀತಿಯಲ್ಲಿ ಕೂಡ ಕ್ಲೀನ್ ಮಾಡಬೇಕಾ ಅಲ್ವಾ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾ ಬಲೆಗಿಲೆ ಎಲ್ಲ ತೆಗಿಬೇಕಾ ಪೇಂಟನ್ನು ಮೇಂಟೈನ್ ಮಾಡಬೇಕಾ ಎಲ್ಲ ವಸ್ತುಗಳನ್ನು ಮೇಂಟೈನ್ ಮಾಡಬೇಕಾ ಸಿಸ್ಟಮೆಟಿಕ್ ಆಗಿ ಇಡಬೇಕಾ ಇಷ್ಟೆಲ್ಲ ಮಾಡಿದಾಗ ಮನೇಲಿ ಏನು ಸಮಸ್ಯೆ ಬರ್ಬೋದು ಹೇಳಿ ಅಂಥದ್ದು ಏನು ಸಮಸ್ಯೆ ಯಾರಿಗೆ ಮದುವೆ ಆಗಬೇಕು ರೈಟಾ ಯಾರಿಗೆ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಕೇಳಿಸ್ಕೊಳ್ಳಿ ಭಾಳ ಇಂಟ್ರೆಸ್ಟಿಂಗ್ ಇದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ನೈಋತ್ಯದ ಭಾಗದಲ್ಲಿ ಗ್ರೀನ್ ಕಲರ್ ಉಂಟು ಅಂತ ಇಟ್ಕೊಳ್ಳಿ ಅಲ್ವಾ ಹಸಿರು ಬಣ್ಣ ನೈಋತ್ಯ ಭಾಗದಲ್ಲಿ ಇದೆ ಅಲ್ವಾ ಮತ್ತು ಮಲ್ಟಿಪಲ್ ಬೇರೆ ಬೇರೆ ಕಲರ್ ಇದೆ ಬಟ್ ನೈಋತ್ಯದಲ್ಲಿ ನಾವು ಏನು ಗ್ರೀನ್ ಕಲರ್ ಇದೆ ಅಂತ ಇಟ್ಕೊಳ್ಳೋಣ ಈಗ ಆ ಮನೆಯಲ್ಲಿ ಮಗಳಿಗೆ ಮದುವೆ ಆಗಬೇಕು ರೈಟಾ ನೈಋತ್ಯದಲ್ಲಿ ಗ್ರೀನ್ ಕಲರ್ ಇದೆ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ ನೈಋತ್ಯದಲ್ಲಿ ಗ್ರೀನ್ ಕಲರ್ ಇದೆ ಓಕೆ ಗ್ರೀನ್ ಕಲರ್ ಕೊಟ್ಕೊಂಡಿದ್ದೀರಾ ಆ ಮನೆ ಮಗಳಿಗೆ ಮದುವೆ ಆಗಬೇಕು ಈಗ ಹುಡುಗನನ್ನು ಹುಡುಕ್ತೀರ ಹುಡುಗ ಸಿಗ್ತಾನೆ ಮದುವೆ ಈಗ ಸೊ ಓಕೆ ಈಗ ಏನು ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಯಾವ ಹುಡುಗ ಬಂದಿದ್ದಾನೆ ಅವನಿಗೆ ನಪುಂಸಕತೆಯ ಸಮಸ್ಯೆ ಇರ್ತದೆ ಅವನಿಗೆ ನರ ದೌರ್ಬಲ್ಯ ಇರ್ತದೆ ಅವನಿಗೆ ಕೌಂಟಿಂಗ್ ಪ್ರಾಬ್ಲಮ್ ಇರ್ತದೆ ಸೊ ಏನಾಯ್ತು ಈಗ ಅಥವಾ ನಪುಂಸಕನೇ ಬರ್ಬೋದು ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಈಗ ಇದರ ಮುಖಾಂತರ ಸೊ ನಿಮ್ಮ ಮಗಳಿಗೆ ಮಗ ಮಗುವಾಗಬೇಕು ಮಗು ಆಗುದಿಲ್ಲ ಮಗುವಿನ ವಿಚಾರ ಸಮಸ್ಯೆ ಆಯಿತು ಯಾರು ಪ್ರಾಬ್ಲಮ್ ಕ್ರಿಯೇಟ್ ನಾವೇ ಮಾಡ್ಕೊಡೋದು ಯಾಕೆ ಯಾಕಂದರೆ ನೈಋತ್ಯ ಭಾಗದ ಗ್ರೀನ್ ಕಲರ್ ಕೊಡ್ಲಿಕ್ಕೆ ಯಾರು ಹೇಳಿದ್ರಿ ನಿಮ್ಮ ಮಾತ್ರ ಕ್ರೀಮ್ ಕಲರ್ ತಾನೇ ಕೊಡಬೇಕು ಗ್ರೀನ್ ಕಲರ್ ಇಟ್ಕೊಂಡು ನೀವು ಹುಡುಗ ಹುಡುಗನನ್ನ ಹುಡುಕಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಯ ಎನರ್ಜಿ ಏನುಂಟು ನಿಮ್ಮ ಮನೆಯ ಆ ಒಂದು ಪ್ರಭಾವ ಏನುಂಟು ಅದೇ ಪ್ರಭಾವಕ್ಕೆ ಒಳಗಾಗಿ ಹುಡುಗ ಬಂದಿರ್ತಾನೆ ಹಾಗಾದ್ರೆ ಪ್ರಾಬ್ಲಮ್ ಆಯ್ತು ಈಗ ರೈತ ಹಾಗಾದ್ರೆ ಏನು ಮಾಡ್ಬೇಕು ಅನ್ನೋ ಭಾಗದ ಪೇಂಟನ್ನು ಅಲ್ವಾ ಅದರಲ್ಲಿ ಗ್ರೀನ್ ಕಲರ್ನ ತೆಗೆದಾಗ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ ಪರವಾಗಿಲ್ಲ ಮಕ್ಕಳಾಗ್ಬೋದು ಅವರಿಗೆ ಹೋಗಿ ಅಲ್ವಾ ನಪುಂಸಗದ್ದೆ ದೂರ ಆಗ್ಬೋದು ಅವರಿಗೆ ಕೌಂಟಿಂಗ್ ಪ್ರಾಬ್ಲಮ್ ದೂರ ಆಗ್ಬೋದು ಅವರಿಗೆ ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಇರುವಂಥದ್ದು ರೈಟಾ ಸೊ ಸಣ್ಣ ಉದಾಹರಣೆ ನಾನು ಕೊಟ್ಟಿರುವಂಥದ್ದು ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೆಲವರಿಗೆಲ್ಲ ಮಂಗಳ ಕಾರ್ಯಕ್ಕೆ ಅಡ್ಡಿ ಇರ್ತದೆ ಮಂಗಳ ಕಾರ್ಯ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾವುದೇ ರೀತಿಯಲ್ಲಿ ಕೂಡ ಆಪ್ಸ್ಟಕಲ್ಸ್ ಬರ್ತಾನೆ ಹಾಗಾದರೆ ನಿಮ್ಮ ದಕ್ಷಿಣದ ಭಾಗ ಸರಿ ಇಲ್ಲ ಅಂತ ಹೇಳ್ತು ದಕ್ಷಿಣದವಾಗಲಿ ಯಾವುದೋ ನೀಲಿ ಬಣ್ಣ ಇದೆ ಯಾವುದೋ ಬ್ಲೂ ಕಲರ್ ನೀಲಿ ಬಣ್ಣ ಇದೆ ಕಪ್ಪು ಬಣ್ಣ ಇದೆ ಅಥವಾ ಅಲ್ಲಿ ನೀರು ಹರಿತಾ ಇದೆ ಅದಕ್ಕೋಸ್ಕರ ನಿಮಗೆ ಮಂಗಳ ಕಾರ್ಯಕ್ಕೆ ಅಡ್ಡಿಯಾಗಿದೆ ಯಾಕೆ ಅಡ್ಡಿ ಯಾಕಂದ್ರೆ ಆ ಒಂದು ದಕ್ಷಿಣದ ಭಾಗ ಅಂತ ಏನುಂಟು ಅದು ಕುಜನ ರಿಲೇಟೆಡ್ ಅದು ಮಂಗಳನಿಗೆ ಸಂಬಂಧಪಟ್ಟದ್ದು ಕೆಲಸ ಮಾಡಿದೆ ಮಂಗಳ ಬಂದು ಮಂಗಳ ಕಾರ್ಯಕ್ಕೆ ಸಂಬಂಧಪಟ್ಟದ ಕೆಲಸ ಮಾಡ್ತಾನೆ ಹಾಗಾದರೆ ಮಂಗಳ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಮಂಗಳ ಕೆಲಸ ಮಾಡಬೇಕಾದ್ರೆ ಆ ಮಂಗಳನನ್ನು ನೀವು ನೀರಲ್ಲಿ ಮುಳುಗಿಸಿಬಿಟ್ಟಿದ್ದೀರಾ ಆತ ನೀಚ ಫಲ ಕೊಡ್ತಾ ಇದ್ದಾನೆ ಅಲ್ವಾ ಕರ್ಕಟಕ ರಾಶಿಯಲ್ಲಿ ನೀಚನಾಗ್ತಾನೆ ಜಲತತ್ವದ ರಾಶಿ ಹಾಗಾದರೆ ಜಲತತ್ವ ಬಂದಿದ್ದಲ್ಲಿ ಅದಕ್ಕೆ ಮಂಗಳ ಕಾರ್ಯ ಆಗಲಿಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಮಂಗಳ ಕಾರ್ಯ ಮುಂದುವರಿತಿಲ್ಲ ಅಲ್ವಾ ತೊ ಇದೆಲ್ಲ ವಿಷಯ ಅಂತ ಹೇಳಿದೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲದಕ್ಕೂ ನಮ್ಮ ಮನೆಯೇ ಕಾರಣ ಮನೆಯಲ್ಲಿ ಪ್ರಾಬ್ಲಮ್ ಉಂಟು ಹೊರಗಡೆ ಕೂಡ ಪ್ರಾಬ್ಲಮ್ ಬಂತೀಗ ಅಲ್ಲಿಯ ಪ್ರಭಾವನೇ ಎಲ್ಲ ಕಡೆ ಶುರುವಾಯಿತು ಈಗ ಸೊ ತೊಂದರೆಗಳ ಆಗಾರವೇ ಹೊತ್ತುಕೊಳ್ಬೇಕು ಅಲ್ವಾ ಹಾಗಾದ್ರೆ ವಾಸ್ತು ತಜ್ಞರ ಹತ್ರ ಒಳ್ಳೆ ವಾಸ್ತು ತಜ್ಞರ ಇದಕ್ಕೆಲ್ಲ ಪರಿಹಾರ ಪಡ್ಕೊಳ್ಬೋದಾ ನೀವು ಒಂದು ಒಳ್ಳೆ ರೀತಿಯ ರಿಸಲ್ಟ್ ಪಡ್ಕೊಳ್ಬೋದಾ ನೀವು ಎಲ್ಲ ರೀತಿಯಲ್ಲಿ ಕೂಡ ಬರುತ್ತೆ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ರೈಟ್ ತಾನೇ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಅದಕ್ಕೇನೆ ಮನೆ ಅಂತ ಏನಿರ್ತದೆ ಅದು ನಮ್ಮ ಮೂಲ ಸ್ಥಾನ ಆಗಿರ್ತದೆ ನಾವು ಅಲ್ಲಿಂದ ಎನರ್ಜಿಯನ್ನು ಪಡ್ಕೊಂಡು ಹೋಗ್ತೇವೆ ಮನೆ ಎಲ್ಲ ರೀತಿಯಲ್ಲಿ ಕೂಡ ಸರಿ ಉಂಟು ಹಾಗಾದ್ರೆ ನಿಮ್ಮ ಜೀವನ ಕೂಡ ಸರಿ ಇರ್ತದೆ ನಿಮ್ಮ ವ್ಯವಹಾರಗಳು ಸರಿ ಇರ್ತವೆ ನಿಮ್ಮ ಅದು ಸಕಾಲದಲ್ಲಿ ಏನೆಲ್ಲ ಮನೆಗೆ ಬರ್ಬೇಕು ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಒಂದು ಹ್ಯಾಪಿನೆಸ್ ಇರ್ತದೆ ಖುಷಿ ಪಟ್ಕೊಂಡಿರ್ತೀರಾ ಎಲ್ಲ ರೀತಿಯಲ್ಲಿ ಕೂಡ ಆನಂದವನ್ನು ಪಡ್ಕೊಳ್ತೀರಾ ಇದು ವಿಚಾರ ಓಕೆನಾ ಆನಂತರ ಜಾತಕದಲ್ಲಿ ಕೂಡ ಹಾಗೇನೆ ದಶಾಭುಕ್ತಿ ನಡೆದಾಗ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾರಿಗಾದರೂ ಬುಧ ದಶನ ಹಿಡಿತಾ ಉಂಟು ಅಂತ ಇಟ್ಕೊಳ್ಳೋಣ ಸೊ ಬುಧ ದಶನ ನಡೆದಾಗ ಏನು ಮಾಡ್ತೀರಾ ನೀವು ಒಂದಷ್ಟು ಬುಕ್ಸ್ಗಳನ್ನು ತಂದು ಮನೆಯಲ್ಲಿ ಜಮಾ ಮಾಡ್ತೀರಾ ಒಂದಷ್ಟು ಬುಕ್ಸ್ ತರ್ತೀರಾ ಒಂದಷ್ಟು ಪ್ಲಾಂಟ್ ತರ್ತೀರಾ ಒಂದಷ್ಟು ಗ್ರೀನರಿ ಇರುವಂತಹ ಯಾವುದೇ ವಸ್ತುಗಳನ್ನು ತರ್ತೀರಾ ಅದನ್ನೆಲ್ಲ ಮನೆಯಲ್ಲಿ ಜಮಾ ಮಾಡ್ಕೊಂಡಿರ್ತೀರಾ ರೈಟ್ ತಾನೇ ಅಥವಾ ಓದ್ತೀರಿ ಓದಲ್ಲ ವಿಷಯ ಬೇರೆ ಈಗ ಗಾರ್ಡನಿಂಗ್ ಮಾಡ್ತೀರಾ ಗಾರ್ಡನ್ ಅದು ಮೇಂಟೈನ್ ಮಾಡ್ತೀರಿ ಮಾಡಲ್ಲ ವಿಷಯ ಬೇರೆ ಬಟ್ ತರುವುದಂತೂ ಪಕ್ಕದಾನೆ ಈಗ ಅದರ ಮುಖಾಂತರ ಬ್ಯಾಡ್ ರಿಸಲ್ಟ್ ಕೂಡ ಬರಲಿಕ್ಕೆ ಸಾಧ್ಯತೆ ಉಂಟು ನಿಮ್ಮ ಹತ್ರ ಅಲ್ವಾ ಅದಕ್ಕೇನೆ ಬುಧ ನಡೆದಾಗ ಇದೆಲ್ಲ ನೀವು ಮಾಡ್ಕೊಂಡಿರ್ತೀರ ಬೇಕಾದ್ರೆ ಟ್ರೈ ಮಾಡಿ ಮಾಡ್ತೀರಾ ಇಲ್ವಂತ ಕೆಲವೊಮ್ಮೆ ಶನಿ ದಶೆ ನಡೀತಂಟು ಕೆಲವರಿಗೆಲ್ಲ ಶನಿ ದಶೆ ನಡೆದಾಗ ಇವರು ಏನು ಮಾಡ್ತಾರೆ ಒಂದಷ್ಟು ಹಳೆಯ ವಸ್ತುಗಳನ್ನು ಮನೆಯಲ್ಲಿ ತಂದು ಹಾಕ್ತಾರೆ ಅಲ್ವಾ ಎಲ್ಲಾದ್ರೂ ಹಳೆಯ ವಸ್ತು ನೋಡ್ತಾರೆ ಅದು ಖರೀದಿ ಮಾಡ್ತಾರೆ ಮನೆಯಲ್ಲಿ ತಂದಾಕ್ತಾರೆ ಇನ್ಯಾರೋ ಕೊಡ್ತೇನೆ ಅಂತ ಹೇಳ್ತಾರೆ ಹಳೆಯ ವಸ್ತುಗಳನ್ನು ಮಾರ್ತೇನೆ ಅಂತ ಹೇಳ್ತಾರೆ ಅದನ್ನು ತರ್ತಾರೆ ಮನೆಯಲ್ಲಿ ಹಾಕ್ತಾರೆ ಈಗ ಏನಾಯ್ತು ಅವರ ಎನರ್ಜಿ ಇಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಶನಿಯ ಎಲ್ಲಾ ವಸ್ತುಗಳು ಮನೆಗೆ ಬಂತು ಈಗ ಶನಿ ದಶೆ ನಡೀತಾ ಉಂಟು ಶನಿಯ ವಸ್ತುಗಳು ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಅಲ್ವಾ ಎಲ್ಲ ಕೆಲಸ ಎಲ್ಲ ಕೆಲಸ ಕಾರ್ಯಗಳು ಕೂಡ ಏನಾಗುತ್ತೆ ಡಿಲೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಷ್ಟ್ರಕಸ್ ಉಂಟಾಗುತ್ತೆ ಅಡೆತಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಗೊತ್ತಿಲ್ಲ ಏನು ಮಾಡ್ಬೇಕಂತ ನೆಮ್ಮದಿ ಮದ್ಯ ಕಳ್ಕೊಂಡ್ಬಿಡ್ತೀರ ಇದೆಲ್ಲ ಬೇಕಾ ಬೇಡ ತಾನೇ ಸುಮ್ಮನೆ ಇರಬೇಕಾದ ಅನಿವಾರ್ಯತೆ ಉಂಟು ಕೆಲವರಿಗೆ ಏನಾದರೆ ರಾಹು ದಶೆ ನಡೀತಾ ಇರ್ತದೆ ರಾಹು ದಶೆ ನಡೆಯುವಾಗ ಏನು ಮಾಡ್ತಾರೆ ಮನೆ ಕ್ಲೀನ್ ಮಾಡಿ ಇಟ್ಕೊಳ್ಳುವುದೇ ಇಲ್ಲ ಮನೆ ಎಲ್ಲ ಗೊಜಲ್ ಗೊಜಲು ಆಗ ಟಾಯ್ಲೆಟ್ ಟಾಯ್ಲೆಟನ್ನು ಒಡೆದು ಕಟ್ಟುವಂಥದ್ದು ಟಾಯ್ಲೆಟ್ನ ಟೈಲ್ಸ್ ಚೇಂಜ್ ಮಾಡುವಂಥದ್ದು ಮೆಟ್ಟಲು ಹೊಡೆಯುವಂಥದ್ದು ಈ ಕೆಲಸವನ್ನು ಮಾಡ್ತಾರೆ ರಾಹು ದಶೆ ರಾಹು ಭುಕ್ತಿ ನಡೆದಾಗ ರೈಟಾ ಸೊ ಇದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಅಥವಾ ರಾಹು ಪ್ರಾಬ್ಲಮ್ ಕೊಡಲಿಕ್ಕೆ ಶುರು ಮಾಡ್ತಾನೆ ಎಲ್ಲಾ ರೀತಿಯಲ್ಲಿ ಕೂಡ ಅದಕ್ಕೆ ರಾಹು ದಶ ನಡಿಬೇಕಾದ್ರೆ ಮನೆಯನ್ನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೀವು ರಾಹು ದಶೆ ಯಾರಿಗೆ ನಡೀತಾ ಉಂಟು ಅವ್ರಿಗೆ ಇಲ್ಲ ಅಂದ್ರೆ ಗೊಜಲ್ ಗೊಜಲ ಟಾಯ್ಲೆಟ್ ಅಂತೂ ಕೆಟ್ಟೋಗಿರ್ತದೆ ಟಾಯ್ಲೆಟ್ ಪ್ರಾಬ್ಲಮ್ ಟಾಯ್ಲೆಟ್ ಟೈಲ್ಸ್ ಹೊರ್ಟ್ ಹೋಗಿರ್ತದೆ ಅಲ್ವಾ ಈಗ ಮಾಡ್ತೀರ ಮಾಡ್ತೀರಾ ಈಗ ಕೂಡ ಸಮಸ್ಯೆ ಕ್ರಿಯೇಟ್ ಆಯಿತು ಅದಕ್ಕೋಸ್ಕರ ಇದೆಲ್ಲವನ್ನು ಕೂಡ ನೋಡ್ಕೊಂಡು ಹೋಗಬೇಕು ಅನಿವಾರ್ಯತೆ ಉಂಟು ಕೆಲವರಿಗೆ ಎನ್ಸ್ಕೊಳ್ಳಿ ಗುರುದೇಶ ನಡೀತಾ ಇರ್ತದೆ ಓಕೆ ಗುರುದೇಶ ಜಾತಕದಲ್ಲಿ ಗುರುದೇಶ ಈಗ ಸೊ ಗುರುದೇಶ ನಡೆದಾಗ ಏನು ಮಾಡ್ತಾರೆ ಇವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಫೋಟೋ ತಂದಿಟ್ಕೊಂಡ್ಬಿಟ್ರು ಅಲ್ಲೋ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಒಂದು ಫೋಟೋ ತಂದಿಟ್ಕೊಂಡ್ಬಿಟ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿಂದ ಒಂದೊಂದು ಫೋಟೋ ತಂದು ಮನೆಯಲ್ಲಿ ಒಂದು ಎಷ್ಟು ಫೋಟೋಗಳನ್ನು ಹಾಕೊಂಡಿರ್ತಾರೆ ಗುರುದಶೆಯಲ್ಲಿ ರೈಟಾ ಇದರಿಂದ ಮತ್ತೆ ನೆಗೆಟಿವ್ ಬಲಿಕೆ ಸ್ಟಾರ್ಟ್ ಆಯಿತು ಆರೋಗ್ಯದ ಸಮಸ್ಯೆ ಬಂದರೆ ಮತ್ತೆ ಅದು ಬಿಡುವುದೇ ಇಲ್ಲ ನಿಮ್ಮನ್ನು ಆ ರೀತಿಯಾದ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಎಷ್ಟು ದೇವರ ಫೋಟೋಗಳನ್ನು ಜಾಸ್ತಿ ಮಾಡ್ಕೊಳ್ತೀರಾ ಆ ಮನೆಯಲ್ಲಿ ಸ್ತ್ರೀಯರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸ್ತ್ರೀಯರು ಸಮಸ್ಯೆ ಅನುಭವಿಸ್ತಾರೆ ಸ್ತ್ರೀಯರ ಆರೋಗ್ಯ ಕೆಟ್ಟು ಹೋಗುತ್ತೆ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಬೇಕಾದಂತಹ ಅನಿವಾರ್ಯತೆ ಅವರ ಪಾಲಿಗೆ ಬರುತ್ತೆ ರೈಟಾ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಸೊ ಇದು ಗೊತ್ತಾಯಿತು ನೀವೇ ನಿಮಗೆ ಯೋಕೆನಾ ಅದಕ್ಕೋಸ್ಕರ ಆ ದಶಾಭಕ್ತಿ ಅದು ದಶಾಭಕ್ತಿ ನಡೆದಾಗ ಏನಾಗುತ್ತೆ ಅದು ನಿಮ್ಮನ್ನು ಇನ್ಫ್ಲೂಯನ್ಸ್ ಮಾಡುತ್ತೆ ಅದು ಈ ರೀತಿ ಮಾಡುತ್ತೆ ಪ್ಪ ಈ ರೀತಿ ಮಾಡಬೇಕು ಆ ರೀತಿ ಮಾಡ್ತೀರೇ ನೀವು ತೊಂದರೆಗಳೊಳಗಾಗ್ತೀರಾ ಏನು ಮಾಡದೇ ಇದ್ದಾಗ ಅದು ಏನು ಸಮಸ್ಯೆ ಕ್ರಿಯೇಟ್ ಮಾಡಲ್ಲ ಅದಕ್ಕೇನೆ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಎಲ್ಲ ಸಾಮಾನುಗಳಿರಬೇಕು ಯಾವುದು ಹೆಚ್ಚಾಗಬಾರ್ದು ಯಾವುದು ಕೂಡ ಕಡಿಮೆ ಆಗೋದು ಅದಕ್ಕೆ ದೇವರ ಫೋಟೋಗಳನ್ನು ವಿಪರೀತ ರೀತಿಯಲ್ಲಿ ಹಾಕೊಂಡಾಗ ಮನೆಯ ಯಜಮಾನತಿ ಯಾರು ಇರ್ತಾರೆ ಮನೆಯ ಮಾಲ್ಕಿನಿ ಯಾರಿರ್ತಾರೆ ಅವ್ರು ಸಮಸ್ಯೆಗೊಳಗಾಗ್ತಾರೆ ಅಲ್ವಾ ನಿಮ್ಮ ಹೆಂಡತಿನೇ ಇರ್ಬೋದು ಸಮಸ್ಯೆಗಳೊಳಗಾಗ್ತಾರೆ ಅವ್ರಿಗೆ ಆರೋಗ್ಯದ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ಅವ್ರು ಶಕ್ತಿಯನ್ನೇ ಕಳ್ಕೊಳ್ತಾರೆ ಈ ಪರಿಸ್ಥಿತಿ ಇರುತ್ತೆ ಕನಿಷ್ಠ ಮಟ್ಟದಲ್ಲಿ ದೇವರ ಫೋಟೋ ಇದ್ದಾಗ ಅದು ಪರವಾಗಿಲ್ಲ ಯಾವುದೇ ರೀತಿ ತೊಂದರೆಯನ್ನು ಕ್ರಿಯೇಟ್ ಮಾಡಲ್ಲ ನಿಮ್ಮ ನಂಬಿಕೆಗೆ ಸಂಬಂಧಪಟ್ಟಂತೆ ಅದು ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಸೊ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ಅರ್ಥ ಆಯಿತು ನಿಮಗೀಗ ತಕ್ಕ ಮಟ್ಟಿಗೆ ಅರ್ಥ ಆಗ್ತದೆ ಏನುಂಟು ಅಂತ ಏನುಂಟು ಏನಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿ ಅಂತ ಏನುಂಟು ಅದು ಬಹಳಷ್ಟು ಇನ್ಫ್ಲೆನ್ಸನ್ನು ಕ್ರಿಯೇಟ್ ಮಾಡುವಂಥದ್ದು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಬಹಳಷ್ಟು ಇನ್ಫ್ಲುಯೆನ್ಸ್ಗೆ ಒಳಗಾಗ್ಬಿಡ್ತೀರಾ ದಶಾಭುಕ್ತಿಗೆ ಸಂಬಂಧಪಟ್ಟಂತೆ ಇನ್ನು ದಶಾಭುಕ್ತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಭಾವ ಹೇಗೆ ಕೆಲಸ ಮಾಡೋದು ಅದರ ಮುಖಾಂತರ ಮತ್ತೆ ರಿಸಲ್ಟ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಒಂದು ನಿಮಗೆ ಗುರುದಶೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಗುರುದಶ ನಡೀತಾ ಉಂಟು ನಿಮಗೆ ಗುರುವಿನ ಒಂದು ರಾಶಿ ಆರನೇ ಮನೆಯಲ್ಲಿ ಉಂಟು ಅಂತ ಇಟ್ಕೊಳ್ಳಿ ಗುರುವಿನ ಒಂದು ರಾಶಿ ಧನು ಧನುರಾಶಿನೇ ಆರನೇ ಮನೆಯಲ್ಲಿ ಉಂಟು ಅಂತ ಇಟ್ಕೊಳ್ಳಿ ಓಕೆ ಈ ಇಲ್ಲಿ ಧನುರಾಶಿ ಬಂದುಬಿಡ್ತೀವಿ ಆರನೇ ಮನೆಯಲ್ಲಿ ಓಕೆ ಲಗ್ನದಿಂದ ಆರನೇ ಮನೆಯಲ್ಲಿ ಈಗ ಏನಾಯಿತು ನೋಡಿ ಈಗ ನಿಮಗೆ ಆರೋಗ್ಯದ ಸಮಸ್ಯೆ ಆಯಿತು ಅಲ್ವಾ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆ ಲಿವರ್ ಸಮಸ್ಯೆ ಆನಂತರ ನಿಮ್ಮ ಪ್ಯಾಂಕ್ರಿಯಸ್ ಅಂದರೆ ನಿಮ್ಮ ಶುಗರ್ ಸಮಸ್ಯೆ ಅಲ್ವಾ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಈಗ ಅಲ್ವಾ ಹೆಲ್ತ್ ರಿಲೇಟೆಡ್ ಯಾವಾಗಲೂ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಮದುವೆ ಜೋನ ಡಿಸ್ಟರ್ಬೆನ್ಸ್ ಈಗ ಸೊ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರ ಆಗ ಪರಿಹಾರ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳಿದೆ ಸೊ ಇದನ್ನೆಲ್ಲ ಮಾಡಿದಾಗ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಸೊ ಇದಕ್ಕೆಲ್ಲ ಸೂಕ್ಷ್ಮವಾದ ಜ್ಞಾನ ಬೇಕು ನಿಮ್ಮಲ್ಲಿ ದಶಾಭುಕ್ತಿ ಏನಾಗಿದೆ ನೋಡಿ ಯಾಕಂದರೆ ನೀವು 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 ಬೇಕಾದರೆ ಎಷ್ಟೇ ಕಲ್ತಿರಲಿ ನೀವು ಏನು ಬೇಕಾದರೂ ಮಾಡಲಿ ನೀವು ರಾಕೆಟ್ ಸೈನ್ಸೇ ಕಲ್ತಿರಲಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಬಟ್ ಈ ಜಾತಕ ಉಂಟು ದಾನೆ ಈ ಜಾತಕ ಅದರಲ್ಲಿರುವ ದಶಾಭುಕ್ತಿಗಳು ಅದರಲ್ಲಿರೋ ಪ್ಲಾನೆಟ್ರಿ ಪೊಸಿಷನ್ ಆನಂತರ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿರೋ ವಾಸ್ತು ಎಲ್ಲದಕ್ಕೂ ಸಂಬಂಧ ಪಂಚತತ್ವಗಳು ಅದು ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಲ್ಲೋ ಅದೇ ತಾನೇ ನಿಮ್ಮ 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 ಫ್ಯೂಚರನ್ನು ಡಿಸೈಡ್ ಮಾಡುವಂಥದ್ದು ನೀವೇನು ಮಾಡಬೇಕು ಅಂತ ನೀವೇನು ಆಗ್ತೀರಾ ನೀವೇನು ಮಾಡ್ತೀರಾ ಅದೆಲ್ಲವೂ ಕೂಡ ಅಲ್ಲಿಂದ ರಿಸಲ್ಟ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಯಾತೋ ಒಳ್ಳೆಯದು ಯಾತೋ ಕೆಟ್ಟದ್ದು ಈ ರಿಸಲ್ಟನ್ನು ನೀವು ಅನುಭವಿಸ್ತಾನೆ ಹೋಗ್ತೀರಂತ ಒಂದು ಇಂಡಿಕೇಷನ್ ಈಗ ತಕ್ಕ ಮಟ್ಟಿಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ನಾವು ಅದಕ್ಕೋಸ್ಕರ ಇವತ್ತು ಹೇಳಿಕೊಟ್ಟಂತಹ ಈ ಟೆಕ್ನಿಕನ್ನು ಇವತ್ತು ಮತ್ತೆ ನಿನ್ನೆ ಹೇಳಿಕೊಟ್ಟಂತಹ ಈ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಒಂದಷ್ಟು ಗೆಲುವು ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಅಂತ ಒಂದು ಇಂಡಿಕೇಷನ್ ಖಂಡಿತ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ ರೈಟ್ ತಾನೆ ಓಕೆನಾ ಇನ್ನು ನಿಮಗೆ ವಿಶೇಷವಾಗಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವುದನ್ನು ನೀವು ಮಾಡ್ಕೊಳ್ಬೋದು ರೈಟ್ ತಾನೇ ಕೆಲವೆಲ್ಲ ಸಮಸ್ಯೆ ತುಂಬ ಇರ್ತದಲ್ಲ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂತ ಇಂಥ ಒಂದು ಪರಿಸ್ಥಿತಿ ರೈಟ್ ತಾನೇ ಈಗ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಉಂಟಪ್ಪ ಏನಪ್ಪ ಮಾಡ್ಕೊಳ್ಬೋದು ಒಂದೇ ಒಂದು ಒಂದೇ ಒಂದು ರೆಮಿಡಿಸನ್ನು ಹೇಳಿಕೊಡ್ತೇನೆ ನಿಮಗೆ ಸೊ ಅದನ್ನು ಮಾಡ್ಕೊಳ್ಳಿ ನೀವೇನು ಮಾಡಬೇಕು ದಾಂಪತ್ಯ ಜೀವನದಲ್ಲಿ ವಿರಸ ಏನು ಮಾಡೋದು ಗೊತ್ತಲ್ಲ ನೀವೇನು ಮಾಡೋದು ಒಂದು ಎರಡು ಕರ್ಪೂರದ ಟಿಕ್ಕಿ ಎರಡು ಕರ್ಪೂರ ಟಿಕ್ಕಿಯನ್ನು ನಿಮ್ಮ ಗಂಡ ಮಲಗುವ ತಲೆದಿಂಬಿನೊಳಗೆ ಹಾಕಿಡಿ ಓಕೆ ನಿಮ್ಮ ಗಂಡ ಯಾರು ಮಲಗ ತಲೆ ಅಲ್ಲೋ ದಾಂಪತ್ಯ ವಿರಸಿ ವಿರಸ ಇದ್ದವರು ಮಾತ್ರ ಇದನ್ನು ಮಾಡಬೇಕು ನಿಮ್ಮ ಗಂಡ ಮಲಗುವಂಥ ನಿಮ್ಮ ಗಂಡ ಮಲಗುವಂಥ ತಲೆದಿಂಬಿ ಏನಿದೆ ಅದರ ಒಳಗಡೆ ಹಾಕಿಬಿಡಿ ಆನಂತರ ಏನು ಮಾಡಿ ಬೆಳಿಗ್ಗೆ ಎದ್ದು ಅದನ್ನು ಹೊರಗೆ ತೆಗೆದುಕೊಂಡು ಹೋಗಿ ಅದನ್ನು ಅಂಟಿಸಿಬಿಡಿ ಅಂದರೆ ಅದನ್ನು ಅದಕ್ಕೆ ಅದನ್ನು ಉರಿಸಿಬಿಡಿ ರೈಟ್ ತಾನೆ ಕರ್ಪೂರವನ್ನು ಓಕೆನಾ ಹೀಗೆ ರಿಪೀಟ್ ರಿಪೀಟ್ ಮಾಡ್ತಾ ಹೋಗಿ ಆಗ ನಿಮ್ಮ ಗಂಡನ ಮುಖಾಂತರ ಬರ್ತಕ್ಕಂಥ ಸಮಸ್ಯೆಗಳು ದಾಂಪತ್ಯ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈ ಒಂದು ಸಣ್ಣ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಯಾರು ಬೇಕಾದರೆ ನಾನು ಫಾಲೋ ಮಾಡ್ಬೋದು ದಾಂಪತ್ಯ ಜೀವನದಲ್ಲಿ ಸುಖವನ್ನು ಅನುಭವಿಸ್ಲಿಕ್ಕೆ ಬೇಕಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಒಂದಷ್ಟು ಪರಿಹಾರಗಳನ್ನು ಕೂಡ ನಿಮ್ಮ ಜೊತೆ ಖಂಡಿತ ಹಂಚಿಕೊಳ್ತೇನೆ ಬಟ್ ಈಗ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಂತ ಹೇಳ್ತಾ ಕ್ಷಣ ಕ್ಷಣದ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್